ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ ವೀಕ್ಷಕರೇ ನಮಸ್ಕಾರ ನಾವು ಕಳೆದ ಮೂರು ದಿವಸಗಳಿಂದ ಶ್ರೀ ರವೀಶ್ ಎಲ್ಲವರನ್ನ ಮಾತಾಡಿಸಿ ಅವ್ರ ತೋಟನ ನೋಡಿ ಎಲ್ಲಾ ಬೆಳೆಗಳ ಬಗ್ಗೆ ಮಾಹಿತಿ ಪಡ್ಕೊಂತ ಇದ್ವಿ ಆಗಿತ್ತು ಈಗಾಗಲೇ ನಾವು ಫಸ್ಟು ಅಡಿಕೆ ಬಗ್ಗೆ ಮಾತಾಡಿಸಿದ್ವಿ ಬಾಳೆ ಬಗ್ಗೆ ಮಾತಾಡಿಸಿದ್ವಿ ನಿನ್ನೆ ಕಂತಿನಲ್ಲಿ ಅವ್ರದ್ದು ಕೋಕೋ ಬೆಳೆ ಬಗ್ಗೆ ಸಮಗ್ರ ಮಾಹಿತಿಯನ್ನು ಪಡ್ಕೊಂಡಿದ್ವಿ ಇವತ್ತು ಅವ್ರ ತೋಟದ ಇನ್ನೆರಡು ಬೆಳೆ ಅವು ಮಾಲ್ನಾಡು ಬೆಳೆಗಳು ಅಂತ ಹಣೆಪಟ್ಟೆ ಹೊಂದಿರುವಂಥದ್ದು ಒಂದು ಏಲಕ್ಕಿ ಆಮೇಲೆ ಕಾಳುಮೆಣಸು ಆ ಎರಡು ಬೆಳೆಗಳ ಬಗ್ಗೆ ಮಾತಾಡ್ಕೊಂಡು ಬರೋಣ ಅದರಲ್ಲೂ ಮುಖ್ಯವಾಗಿ ಇವ್ರ ತೋಟದಲ್ಲಿ ಕಾಳುಮೆಣಸಿನ ಬಳ್ಳಿ ಭಾಳ ಸತ್ತೋಗಿದೆ ವಿಲ್ಟ್ ಬಂದು ಅದು ಯಾಕೆ ಏನು ಅಂತೆಲ್ಲ ಕೇಳ್ಕೊಂಡು ಬರೋಣ ಬನ್ನಿ ಸರ್ ಇದುವರೆಗೂ ನಮಗೆ ಕೋಕೋ ಬಗ್ಗೆ ಮಾಹಿತಿ ಕೊಟ್ಟರೆ ಇವಾಗ ನೀವು ಹೇಳ್ತಾ ಇರೋ ಏಲಕ್ಕಿನ ತಂದು ಹಾಕಿದ್ವಿ ಅಂತ ಏಲಕ್ಕಿ ಆಗಬೇಕು ಅಂತ ಹೇಗೆ ಅನ್ನಿಸ್ತು ಅದೇನಪ್ಪ ಅಂದ್ರೆ ನೋಡಿ ಏಲಕ್ಕಿ ಒಂದು ಮಸಾಲೆ ಪದಾರ್ಥಗಳಲ್ಲಿ ಒಂದು ಪ್ರಮುಖವಾದದ್ದು ಬಟ್ ಆದಾಯ ಕೂಡ ಜಾಸ್ತಿ ಆಗ್ತದೆ ಇಲ್ಲಿ ನಮ್ಮ ಸ್ನೇಹಿತರುಗಳೆಲ್ಲ ಬೆಳೆ ತುಂಬ ಜನ ಬೆಳೆದಿದ್ದಾರೆ ಬಟ್ ಮಲೆನಾಡುಗಿನ ಬೆಳೆ ಚೆನ್ನಾಗಿ ಬಂದಿದೆ ಬಟ್ ಹೀಗಾಗಿ ನಾವು ಇಲ್ಲಿ ಫಸ್ಟ್ ಸ್ಟಾರ್ಟಿಂಗೇನೇ ಎಲಕ್ಕಿ ಹಾಕಲಿಲ್ಲ ಎರಡನೇ ವರ್ಷಕ್ಕೆ ಎಲಕ್ಕಿ ಹಾಕೋಕ್ಕೆ ಶುರು ಮಾಡಿದ್ವಿ ನಮ್ಮದು ಪ್ರಮುಖವಾದ ಒಂದು ಆದಾಯ ಮೂಲ ಕೂಡ ನಮಗೆ ಎಲಕ್ಕಿ ಹಾಕಬೇಕು ಯಾಕೆಂದರೆ ಎಲಕ್ಕಿ ಬೇರೆ ಯೂಸ್ ಮಾಡಲ್ಲ ಆದಾಯಕ್ಕೆ ಏನು ಹೇಳ್ಬಿಟ್ಟು ಆಲ್ಮೋಸ್ಟ್ ಅಲ್ಲಿ ಮಸಾಲೆ ಪದಾರ್ಥಗಳನ್ನೆಲ್ಲನೂ ನಮ್ಮ ತೋಟದಲ್ಲಿ ಹಾಕಿದ್ವಿ ನಾವು ಆಯಿತು ಏಲಕ್ಕಿ ಆಯಿತು ಅಷ್ಟುಣ ಇದೆ ಶುಂಠಿ ಇದೆ ಲವಂಗ ಇದೆ ಹೀಗೆ ಮಸಾಲೆ ಪದಾರ್ಥಗಳನ್ನೆಲ್ಲನೂ ಬೆಳಿಬೇಕು ಅನ್ನೋ ಉದ್ದೇಶ ನಂದಿತ್ತು ಹಾಗಾಗಿ ಈಗ ಭಾಳ ಕಮ್ಮಿ ಮಾಡಿದ್ನಲ್ಲ ಆ ಬಾಳೆ ಜಾಗಕ್ಕೆ ಖೋಖೋ ಎಲೆಕ್ಕಿಡ್ಲಿಕ್ಕೆ ಶುರು ಮಾಡಿದ್ವಿ ಒಂದು ಬಾಳೆ ಒಂದು ಕೋಕೋ ಒಂದು ಹಿಂಗೆ ಇಟ್ಟಿದ್ವಲ್ಲ ನಾವು ಈ ಬಾಳೆನ ಒಂದು ಸ್ವಲ್ಪ ಕಮ್ಮಿ ಮಾಡ್ತಾ ಹೋದ್ವಿ ಏಳನೇ ವರ್ಷ ಅಥವಾ ಮೂರನೇ ವರ್ಷಕ್ಕೆ ಆ ಬಾಳೆ ಜಾಗಗಳಿಗೆ ಕೋಕೋ ಮೇ ಇದನ್ನು ಏನೋ ಇಡ್ಲಿಕ್ಕೆ ಶುರು ಮಾಡಿದ್ವಿ ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ಇಪ್ಪತ್ತು ಗುಣಿ ಮಾತ್ರ ತಂದು ಹಾಕಿದ್ವಿ ನಾವು ಬೇರೆ ಕಡೆಯಿಂದ ನಮ್ಮ ಸ್ಯಾನ್ಲಿ ಸ್ಯಾನ್ಲಿಂಥ ಒಬ್ಬರು ಕೆ ಕೇರಳದ ಬಿಲ್ಡಿಂಗ್ ಉದ್ಯಮಿ ಇದ್ದಾರೆ ಅವ್ರು ತೋಟದಿಂದಲೇ ನಾನು ತಂದು ಕೊಟ್ಟಿದ್ರು ಕೇರಳದಿಂದ ತಂದುಕೊಟ್ಟಿದ್ರು ಕೊಟ್ಟಿದ್ರು ಆ ಗಿಡನ ಆಗ ಫಸ್ಟ್ ಸಾರ್ಟಾರ್ಟಿಂಗಲ್ಲಿ ಹಾಕಿದ್ವಿ ಆಗಿದಾಗ ಏನಾಯ್ತು ಅದು ಮೊದಲನೇ ವರ್ಷ ಏನಂತ ಕೆಲಸ ಮಾಡಿರಲಿಲ್ಲ ಎರಡನೇ ವರ್ಷಕ್ಕೆ ಸ್ವಲ್ಪ ಡೆವಲಪ್ಮೆಂಟ್ ಆಗಿ ಶುರು ಆಯಿತು ಅಂದರೆ ನಮ್ಮದು ಎರಡನೇ ವರ್ಷ ತೋಟ ಚೇಂಜ್ ಆಯಿತು ಚೇಂಜ್ ಆದಂಗೆ ಅದು ಕೂಡ ಚೇಂಜ್ ಆಗೋಕ್ಕೆ ಶುರುವಾಯಿತು ಮೂರು ವರ್ಷಕ್ಕೆ ಒಳ್ಳೆ ಸ್ವಲ್ಪ ಒಳ್ಳೆ ಪವರ್ಫುಲ್ಲಾಗಿ ಕಾಯಿ ಬರೋಕ್ಕೆ ಶುರುವಾಯ್ತು ಅದು ಅನ್ಕೊಂಡಿರಲಿ ಎಲಾಕಿಂಗ್ ಬರ್ತದೆ ಅಂತ ಹೇಳ್ಬಿಟ್ಟು ತುಂಬ ಗುಣಗಳೆಲ್ಲ ಬರಲಿಕ್ಕೆ ಶುರುವಾಯಿತು ಅವು ಎಲಾಖೆನು ಬರ್ತದೆ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ ಹೋದ ವರ್ಷ ಒಂದು ನೂರು ಗುಣಿ ಹಾಕಿದ್ವಿ ನೂರು ಗುಣಿ ಒಳಗಡೆ ಸ್ವಲ್ಪ ಕೆಲಸ ಮಾಡುವಾಗೆಲ್ಲ ಒಂದು ಸ್ವಲ್ಪ ಹೋಗಿತ್ತು ನಂತರ ಈ ಸರಿ ಒಂದು ಅಂದರೆ ಈಗ ಮಳೆಗಾಲ ಹೋಯ್ತಲ್ಲ ಹಿಂದಿನ ಮಳೆಗಾಲ ಆ ಮಳೆಗಾಲದಲ್ಲಿ ಒಂದು ಐವತ್ತು ಹಾಕಿದ್ವಿ ನಮ್ಮ ಪ್ರಕಾರ ಒಂದು ನೂರು ಗುಣಿ ನಾನು ಏಲಕ್ಕಿ ಹಾಕೊಂಡಿದೀನಿ ಇಲ್ಲಿ ಸರಿ ಸರ್ ಎಲಕಿ ಹಾಕಿದ್ರಲ್ವಾ ಎಲಕೀಯ ಬೆಳೆದ ತಾವೆಲ್ಲರ ಮೊದಲು ನೋಡಿದ್ರ ಅಥವಾ ನಿಮಗೆ ಮಾಹಿತಿ ಹೆಂಗೆ ಸಿಕ್ತು ಮಾಹಿತಿ ಮತ್ತು ನಿಮಗೆ ಈ ಥರ ಮಾಡಬೇಕಂತ ಗೈಡ್ಲೈನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಇಲ್ಲ ನಮ್ಮ ಡಾಕ್ಟರ್ ಮಂಜುನಾಥ್ ಅವರಿಂದನೇ ಹಾಗಿತ್ತು ನಾವು ಬಹುಬಳೆ ಪದ್ಧತಿ ಬೆಳಿಬೇಕು ನಮ್ಮದು ಫಸ್ಟೇ ಪ್ಲಾನ್ ಆಗಿತ್ತು ನಾವು ಇಂದಿಂತ ಬೆಳೆಗಳನ್ನ ಬೆಳಿಬೇಕು ಬಟ್ ಅಂತ ಹಂತವಾಗಿ ಬೆಳಿಬೇಕು ಈಗ ಫಸ್ಟ್ ನಾವು ಹಾಕ್ಬೇಕಂದ್ರೆ ಇದು ಟೆನ್ ಲೇಯರ್ ಟೊಲ್ ಲೇಯರ್ ಮಾಡಬೇಕು ಅನ್ನೋ ನಮ್ಮ ಉದ್ದೇಶ ಇತ್ತು ಟೆನ್ ಟೊಲ್ ಲೇಯರ್ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಟೊಲ್ ಲೇಯರ್ ಒಂದೇ ವರ್ಷ ಮಾಡಲಿಕ್ಕಾಗಲ್ಲ ಮೊದಲನೇ ವರ್ಷ ಎರಡನೇ ವರ್ಷ ಮೂರನೇ ವರ್ಷ ಹೀಗೆ ಒಂದು ಕ್ರಾಪ್ ಮೇಲೆ ಒಂದು ಕ್ರಾಪ್ ಮುಗಿದ ಮೇಲೆ ಒಂದು ಕ್ರಾಪ್ ಮೇಲೆ ಅಂತ ಏನು ಮಾಡಬೇಕು ಅಂತ ಇತ್ತು ನಮ್ಮ ಉದ್ದೇಶ ಹಾಗಾಗಿ ಇದು ನಾಲ್ಕನೇ ಅಥವಾ ಐದನೇ ಲೇಯರ್ಗೆ ನಾವು ಎಲ್ಲ ಕೂರಿಸಬೇಕು ಅಂತಿತ್ತು ಆ ಲೇಯರ್ ವೈಸ್ ಕೂರಿಸಿದ್ವಿ ಬಟ್ ನಾನು ಹೋಗಿ ನೋಡ್ಕೊಂಡು ಮನಿದೆ ತುಂಬ ತೋಟಗಳು ಇಲ್ಲಿ ಹತ್ರ ನಮ್ಮ ಸ್ನೇಹಿತರು ಹಾಕಿದ್ದಾರೆ ಅವರು ಕಿಂಟೋಲ್ ಕಟ್ಟಲೆ ಬೆಳಿತಾರೆ ಅದಲ್ಲಾಗಿತ್ತು ಇಲ್ಲಿ ಲೋಕಲಲ್ಲಿ ಮನೆ ಪಕ್ಕ ಬಂದು ಎರಡು ಒಂದು ಎರಡಲ್ಲಿ ಹಾಕೊಂಡು ಇರ್ತಾರಲ್ಲ ಅದು ನೋಡಿದ್ವಿ ಬಟ್ ನಾನು ಮಲೆನಾಡಲ್ಲಿ ತುಂಬ ನೋಡಿದ್ದೆ ಮಲ್ನಾಡು ಬೆಳೆಗಳಲ್ಲಿ ಯಾವ್ದು ಹಾಕಬೇಕು ವೆರೈಟಿ ಅಂತಲೂ ಕೂಡ ಗೊತ್ತಿಲ್ಲ ಈಗಲೂ ನನ್ನತ್ರ ಯಾವುದೇ ಅದೇ ಅದೇನಂತ ನಮ್ಮಲ್ಲಿರೋದು ಯಾವ ವೆರೈಟಿಯಿಂದ ನಮ್ಮ ಡಾಕ್ಟ್ರಿಗೆ ಅಷ್ಟೇ ಗೊತ್ತು ನನಗೆ ಗೊತ್ತಿಲ್ಲ ಇದು ಹಾಗಾಗಿ ಆ ವೆರೈಟಿ ಅವರು ಕೇರಳಿಂದ ತಂದು ಕೊಟ್ಟಿದ್ರಲ್ಲ ಆ ಗಿಡಗಳನ್ನ ನಾವೇನು ಮಾಡಿದ್ವಿ ಒಂದಷ್ಟು ಗೆಡ್ಡೆಗಳು ಒಡ್ಕೊಂಡಿತ್ತು ಫಸ್ಟ್ ಆ ಗಡ್ಡೆಗಳನ್ನ ಹಾಕಿ ಚೇಂಜ್ ಮಾಡ್ಕೊಂಡ್ವಿ ಡಾಕ್ಟ್ರಾ ಇ ಬೇಡ ಆ ಗೆಡ್ಡೆ ತೆಗಿಬಿಡಿ ಬೇರೆ ಹಾಕೋಣ ಇಲ್ಲೊಂದಷ್ಟು ಗಿಡ ತಂದು ಹಾಕೋಣ ಅಂತ ಒಂದಷ್ಟು ಒಂದು ನೂರು ಗುಣಿ ನಾವಾಗ ಇಕ್ಕೊಂಡಿದ್ವಿ ಈ ಸರಿ ಸುಮಾರು ಒಂದು ಐದು ಕೆ ಜಿವರೆಗೂ ಆಗಿತ್ತು ಅದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನೂ ಇರಲಿಲ್ಲ ಆಮೇಲೆ ಆಮೇಲೆ ಹಿಲಿಗಳು ಕಟ ಸ್ವಲ್ಪ ಜಾಸ್ತಿ ಆಯಿತು ಆ ಹಿಲಿಗಳನ್ನ ಸ್ವಲ್ಪ ನಾವು ಯಾಕಂದ್ರೆ ಫಸ್ಟ್ ಮಾಡೋದು ಬೇಡ ಅಂತ ಇದು ಮಾಡಿದ್ವಿ ಆಮೇಲೆ ಸ್ವಲ್ಪ ಅದು ತಿಂತು ಒಂದಷ್ಟು ನಮಗೂ ಸಿಕ್ಕಿದೆ ನಮ್ಮ ಮನೆಗೆ ಆಗೋಷ್ಟು ಈ ವರ್ಷ ನಮಗೆ ಸಿಕ್ಕಿದೆ ಇದು ಮುಂದಿನ ವರ್ಷದಿಂದ ತುಂಬಾ ಜಾಸ್ತಿ ಬರೋ ಒಂದು ಬರೋದಿರಲ್ವಾ ಅದು ನಮ್ಗೆ ಐಡಿಯಾ ಇಲ್ಲ ಬಟ್ ಗಿಡ ಸ್ವಲ್ಪ ದುಡ್ದಿತ್ತು ಯಾಕಂದ್ರೆ ಅದು ಎಷ್ಟು ನಾವು ಗಿಡ ಮಾಡಿ ನನ್ಗೆ ಗೊತ್ತಿಲ್ಲ ಅದು ಎಷ್ಟು ಗಿಡ ಅಂತ ಬಟ್ ಅದು ಹಾಕಿದ್ಮೇಲೆ ಒಂದು ವರ್ಷಕ್ಕೆ ಒಂದೊಂದು ಪೈರ್ ಬರ್ಲಿಕ್ಕೆ ಶುರು ಇದಕ್ಕೆ ಯಾವ ರೀತಿ ಯಾವ ಅಂತರದಲ್ಲಿ ಯಾವ ರೀತಿ ಗುಂಡಿ ಹಾಂ ಸರ್ ಇದು ಹದಿನೈದು ಬೈ ಹದಿನೈದು ಬಾಳೆ ಏನಿತ್ತು ಒಂದು ಬಾಳೆಗಳು ಮಾತ್ರ ತೆಗ್ದು ಮಧ್ಯದಲ್ಲಿ ನಮ್ಗೆ ಹೇಳಿದ್ನಲ್ಲ ಆ ಸ್ವಲ್ಪ ಬಾಳೆ ಗೇಜ್ ಆಯಿತು ಮತ್ತು ಒಂದು ಬಾಳೆಗಳ ತೇಲಿರುವಂಥದ್ದು ಅಥವಾ ಅದು ನೇಂದ್ರ ಬಾಳೆ ನಾನು ತೆಗಿಬೇಕು ಅಂತ ಒಂದು ಡಿಸೈಡ್ ಮಾಡಿದ್ದು ಆ ನೇಂದ್ರ ಬಾಳೆ ತೆಗ್ದಂಥ ಜಾಗಗಳಿಗೆ ಇದನ್ನು ಹಿಕ್ಕಾಕ್ತಾ ಓದಿದ್ದು ಇದು ಟೆನ್ ಬೈ ಟೆನ್ ಅಥವಾ ಮಿನಿಮಮ್ ಅಂದರೆ ಒಂದು ಹದಿನೈದು ಅಡಿ ಒಂದು ಅಂತರದಲ್ಲಿ ಹಾಕಿದೀವಿ ಇದನ್ನು ನಾವು ಯಾಕಂದರೆ ಇಂಟರ್ ಕ್ರಾಪ್ ಆಗಿರೋದ್ರಿಂದ ಹದಿನೈದು ಅಡಿ ಅಂತರ ಅದೇ ಇದನ್ನು ನಾವು ಏಕಬಳೆ ಪದ್ಧತಿ ಮಾಡಿದಾಗ ಹತ್ತರಿಂದ ಹನ್ನೆರಡು ಅಡಿ ಆಕಡೆ ಸಾಕಾಗತ್ತೆ ಇಲ್ಲಿ ನಾವು ನಾಲ್ಕು ಅಡುಗೆಗಳ ಮಧ್ಯದಲ್ಲಿ ಹಾಕೋದ್ರಿಂದ ಒಂದು ಹದಿನೈದು ಅಡಿ ಹದಿನೈದು ಅಡಿ ಅಲ್ಲಿಂದ ಇಲ್ಲಿಗೆ ಒಂದು ಅದು ಹದಿನೈದು ಅಡಿ ಇರ್ಬೋದು ಅಂತ ಅನ್ಕೊಂಡಿದೀನಿ ಹದಿನೈದು ಅಡಿ ಡಿಸ್ಟೆನ್ಸ್ ಅಲ್ಲಿ ನಮ್ದಿದೆ ಒಂದು ಖೋಖೋ ಒಂದು ಏಲಕ್ಕಿ ಬರ್ತದೆ ಕೆಲವೊಂದು ಕಡೆ ಏಲಕ್ಕಿನೇ ಇದೆ ಕೆಲವೊಂದು ಕಡೆ ಕೊ ಇದೆ ಕಾಂಬಿನೇಷನ್ ಸರಿ ಸರ್ ಏಲಕ್ಕಿ ಹಾಕಬೇಕಾದ್ರೆ ಗುಂಡಿ ಎಷ್ಟು ಸರ್ ಮಾಮೂಲಿ ಇಲ್ಲಿ ಏನಾಗುತ್ತೆ ನಾವು ಗುಂಡಿ ತುಂಬ ಹಾಳ ತೆಗಿತಾ ಇರಲಿಲ್ಲ ಏನಕ್ಕೆ ತುಂಬಾ ಹಾಳ ತೆಗೆದ್ರೆ ನೀರನ್ನು ಹಾಂ ಇಟ್ಕೊಳ್ತವೆ ಮಳೆಗಾಲದಲ್ಲಿ ಇನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡ್ತಿದ್ವಿ ಒಂದು ಬೈ ಒಂದು ಅಷ್ಟೇ ಗುಂಡಿ ತೊಡಿದ್ವಿ ನಾವು ಏನೇ ಗಿಡಗಳು ಹಾಕಬೇಕು ಅಂದ್ರೆ ಹಣ್ಣಿನ ಗಿಡಗಳಿಗೆ ಮಾತ್ರ ಸ್ವಲ್ಪ ದೊಡ್ಡ ತೆಗಿತಿದ್ವಿ ಇಲ್ಲಿ ಅಡಿಕೆಲ್ಲ ಹಾಕುವಂಥ ಪ್ರತಿಯೊಂದು ಬಾಳೆ ಆಗಿರ್ಬೋದು ಖೋಖೋ ಏನೋ ಪ್ರತಿ ಒಂದು ಬೈ ಒಂದೇ ಗುಂಡಿ ಇದ್ವಿ ನಾವು ಒಂದು ಬೈ ಒಂದು ಗುಂಡಿ ತೆಗಿತಿದ್ವಿ ಅವಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನಿಮ್ಮ ಪೌಡ್ರ್ ಇದೆಲ್ಲ ಹಾಕ್ತಾ ಇದ್ವಿ ಆಮೇಲೆ ಮಾಮೂಲಿ ಇದಾಗ್ತಾಯಿದ್ದೆ ಅದಾದ ನಂತರ ಈ ಏಲಕ್ಕಿಗೆ ಮಾತ್ರ ನಾವು ಒಂದು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಿಗೆ ಅಡಿಷನಲ್ ಎಲಕ್ಕೆ ಕಾಂಪೋಸ್ಟ್ ಕೊಡ್ತಾಯಿದ್ದೆ ಯಾಕಂದರೆ ಸ್ವಲ್ಪ ಬೇಗ ಬರಲಿ ಇನ್ನೊ ಉದ್ದೇಶಕ್ಕೋಸ್ಕರ ಏನು ಮಾಡ್ತಿದ್ದೆ ಮೂರು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಒಂದು ಸ್ವಲ್ಪ ಕಾಂಪಸ್ಟ್ ಕೊಡ್ತಾಯಿದ್ದೆ ನಾನು ಸರಿ ಸರ್ ನೀವು ಹಾಗೆ ಇದು ನೀರಿನ ವ್ಯವಸ್ಥೆ ಡ್ರಿಪ್ ಹೌದು ಡ್ರಿಪ್ ಡ್ರಿಪ್ನ್ ಮೂಲಕನೇ ಈಗ ಏನಾಗುತ್ತೆ ನಾವು ಒಂದ್ ಬೆಳಗ್ಗೆ ಏನು ಡ್ರಿಪ್ ಮಾಡ್ತಾ ಇರಲಿಲ್ಲ ರೆಗ್ಯುಲರ್ ಡ್ರಿಪ್ ಎಳೆದ್ಬಿಟ್ಟಿರ್ತೀವಿ ಆ ಡ್ರಿಪ್ ಅಲ್ಲಿ ಎಲ್ಲೆಲ್ಲಿ ನೀರು ನಮ್ಗೆ ಅವಶ್ಯಕತೆಗೆ ಅನ್ನೆಸೆಸರಿ ನೀರು ಪೋಲಾಗ್ತಿರ್ತದೆ ಅಲ್ಲ ಒಂದು ಗಿಡ ಇಕ್ಕೋ ಅಭ್ಯಾಸ ನಮಗೆ ಈಗ ಎಲ್ಲಾಕೆ ಹದಿನೈದು ಹದಿನೈದು ಇಡ್ತಾ ಇದ್ವಿ ಕೋಕೋ ಹದಿನೈದು ಹದಿನೈದು ಅದ್ರ ಮಧ್ಯದಲ್ಲಿ ನೀರು ವೇಸ್ಟ್ ಆಗ್ತಿರ್ತಲ್ಲ ಇನ್ ಲೈನ್ ಲಾಟ್ರೆ ಒಂದಡಿ ಒಂದಡಿ ಎಲ್ಲ ನೆನೆಯಾಗಿ ಶುರು ಆಗಿತ್ತಲ್ಲ ಅದು ಅದ್ರ ಮಧ್ಯ ಮಧ್ಯದಲ್ಲಿ ಬೇರೆ ಬೇರೆ ಬೆಳೆಗಳನ್ನ ಅಭ್ಯಾಸ ನೀವು ಡ್ರಿಪ್ ಲೈನ್ ಡ್ಯಾಮೇಜ್ ಆಗಿದ್ದು ಮುಚ್ಚೋ ಬದಲು ಅಲ್ಲಿ ಗಿಡ ಆಗ್ತಾ ಇದೆ ಹೌದು ಗಿಡಗಳಿವೆ ಗಿಡಗಳ ಸಂಖ್ಯೆ ಜಾಸ್ತಿ ಜಾಸ್ತಿ ಆಗಿದೆ ಸರ್ ಮತ್ತು ಇನ್ನೊಂದು ವಿಚಾರ ಅಂದರೆ ನೀವು ಹೇಳಿದ್ರಿ ಏಲಕ್ಕಿನ ಅಂದರೆ ಇದು ಮಲೆನಾಡಿನ ಬೆಳೆ ಮುಖ್ಯವಾಗಿ ನಿಮ್ಮ ಕಡೆ ತುಮಕೂರು ಅಂತ ಏರಿಯಾದ್ರೆ ತಂದಿದ್ದೀರಾ ತರಬೇಕಾದ್ರೆ ಕೆಲವರು ಹೇಳ್ತಾರೆ ನೆಗೆಟಿವ್ ಆಗಿ ಅಂದರೆ ಬರುತ್ತಾ ಇಲ್ಲೋ ಆದರೂ ಮಾಡ್ತಾ ಇದಾರೆ ಅಂತ ಅದ್ರ ಬಗ್ಗೆ ನಿಮ್ಮ ಅನುಭವ ಹೇಗಿತ್ತು ನೋಡಿ ಸರ್ ಇಲ್ಲಿ ಹಾಕಿದ್ದೆಲ್ಲನೂ ಬರ್ಬೇಕು ಅಂತಿಲ್ಲ ಯಾಕಂದರೆ ನಾವು ಹಾಕಿದ್ದ ಭೂಮಿಗೆ ಹಾಕಿದ ತಕ್ಷಣ ನಾವೇನು ದೇವರಲ್ಲ ಹಾಕಿದ್ದೆಲ್ಲ ಬರೋಕ್ಕಾಗಲ್ಲ ಒಂದು ಪ್ರಯೋಗ ಅಂತಲೂ ಮಾಡಬೇಕಲ್ವ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದೆ ಒಂದು ನಾಲ್ಕು ಗಿಡಗಳು ಮಾತ್ರ ಹಾಕ್ಕೊಂಡಿದ್ವಿ ಅದು ಬಿಡ್ತು ಚೆನ್ನಾಗಿ ಬಿತ್ತು ಅದರಿಂದ ಹಾಕೊಂಡ್ವಿ ಅಂತ ಇಲ್ಲಿ ನಾವು ಹಾಕಿದ್ದೆಲ್ಲ ಯಾಕಂದರೆ ಭೂಮಿನ ನಾವು ಅಷ್ಟೊಂದು ದಾಳಿ ಮಾಡಿಬಿಟ್ಟು ನಮ್ಗೆ ಬರಬೇಕಾಗಿರೋದೆಲ್ಲ ಬನ್ನಿ ಅಂದರೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ನೋಡಿ ಈಗ ಇದು ಹಾಕೊಂಡಿದ್ವಿ ಒಂದಷ್ಟು ಗಿಡ ಹಾಕಿದ್ವಿ ಒಂದು ಗಿಡ ಅಷ್ಟು ಓದ್ತದೆ ಒಂದಷ್ಟು ಬತ್ತದೆ ಹಾಗಾಗಿ ಒಂದಷ್ಟು ಶ್ರ ಶ್ರಮ ಇತ್ತು ಫಸ್ಟ್ ಸ್ಟಾರ್ಟಿಂಗಲ್ಲಿ ಯಾಕೆಂದ್ರೆ ಹಾಕಿದ ತಕ್ಷಣ ಬರ್ತಾ ಇರಲಿಲ್ಲ ತುಂಬ ದಿನ ಕಾಯಬೇಕಾಗಿತ್ತು ಆಮೇಲೆ ಈಗ ಭೂಮಿ ಒಂದು ಹಂತಕ್ಕೆ ಬಂದಿರೋದ್ರಿಂದ ನಾವು ಯಾವುದೇ ಗಿಡಗಳಿಟ್ಟು ನೀಟಾಗಿ ಬರ್ತಾಯಿದೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹಿಂಗೆ ಬರ್ತಾ ಇರಲಿಲ್ಲ ಗಿಡಗಳು ಈಗೀಗ ಹಾಕಿದ ಗಿಡಗಳು ಯಾವುದು ವೇಸ್ಟ್ ಆಗಲ್ಲ ಮುಂಚೆ ನೂರು ಗಿಡ ನಾವು ಹಾಕಿದ್ವಿ ಹತ್ತು ಇಪ್ಪತ್ತು ಗಿಡ ಹೊಲ್ಟೋದು ಏನು ಗಿಡ ಹಾಕಿದ್ರೂ ಹೊಲ್ಟೋಗೋದು ಯಾಕಂದರೆ ಬಿಸ್ಲು ಜಾಸ್ತಿ ಇರೋದು ಅಥವಾ ನಾವು ಹಾಕೋಕ್ಕೆ ಸಿಸ್ಟಮೆಟಿಕ್ ಗೊತ್ತಿಲ್ಲದೇ ಇರೋನು ಅಥವಾ ನಾವು ಏನೋ ಫೀಡಿಂಗ್ ಜಾಸ್ತಿ ಮಾಡಿಯೋ ಅಥವಾ ಫೀಡಿಂಗ್ ಇಲ್ದಾನೇ ಏನೋ ಒಂದು ಕಾರಣದಿಂದ ಹೋಗೋದು ಹೋದ ತಕ್ಷಣ ನಾವೇನು ಅಂತ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋವಂಥದ್ದು ಏನಿಲ್ಲ ಯಾಕಂದರೆ ಯಾಕೆ ಇನ್ನೊಂದು ಹಾಕಬೇಕು ಟ್ರೈ ಏನ್ ಡೈರ ಟ್ರೈ ಏನ್ ಡ್ರೈ ಮಾಡಿದಾಗ ಮಾತ್ರ ನಮಗೆ ಅದು ನಮ್ಮ ತೋಟ ಏನು ಮಾಡ್ತಾ ಇದೆ ಏನು ನಮ್ಮ ತೋಟದಲ್ಲಿ ಏನು ಹಿಡಿತಾ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ ಗೊತ್ತಾಗೋದಲ್ವಾ ಬಟ್ ಹೋಯ್ತು ಅಂತ ಸುಮ್ಮನೆ ಬಿಡೋಂಗೂ ಇಲ್ಲ ನಾವು ಹೋಯ್ತು ಅದು ಬೇಕಲ್ವಾ ಸಾಕ್ಷಿಗಳು ಬೇಕಲ್ವಾ ಏನಾದೇನು ಗೊಬ್ಬರ ಜಾಸ್ತಿ ಆಗೋಯ್ತಾ ಅಥವಾ ಗೊಬ್ಬರ ಇಲ್ಲದೇ ಹೋಯ್ತಾ ಏನಾದ್ರೂ ಹುಳಗಳು ಕಡಿದ್ವಾ ಆ ಥರದ್ದೆಲ್ಲ ಒಂದಷ್ಟು ನಾವು ಪರೀಕ್ಷೆ ಮಾಡ್ಕೊತ ಹೋಗ್ತೀನಿ ಎಲ್ಲಕ್ಕಿಲ್ಲ ಆ ಥರದ್ದೇನು ನಾನು ಕಾಣಿಸ್ತಿಲ್ಲ ಹಂಗಾಗಿ ಏನು ಮಾಡಿದೆ ಎಕ್ಸ್ಟೆಂಡ್ ಮಾಡ್ಕೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಒಂದು ನೂರು ಗುಣಿ ಎಲೆಕ್ ಇದೆ ನನ್ನ ಹತ್ರ ಎಷ್ಟು ವರ್ಷ ಆಯಿತು ಗಿಡ ಗಿಡ ಇದು ಹಾಕಿ ಎರಡು ವರ್ಷ ಆಯ್ತು ಎರಡು ವರ್ಷ ಇದೆ ಈಗ ಹೌದು ಈ ಸರಿ ಒಂದು ಹತ್ತಿಪ್ಪತ್ತರಲ್ಲಿ ಸ್ಟಾರ್ಟ್ ಆಗಿದೆ ಒಳ್ಳೆ ಬೆಳೆ ಸ್ಟಾರ್ಟ್ ಆಗಿದೆ ಮಿಕ್ಕಿದ್ರೆ ಹಾಕಿದ ವರ್ಷನೇ ಒಂದಷ್ಟು ಬರ್ತದೆ ಒಂದೆರಡು ಗಿಡ ಗಡ್ಡಿಗಳು ಬರ್ತದೆ ಅದೇನಂತ ಬೆಳೆ ಅಲ್ಲ ಬಟ್ ಕಮರ್ಷಿಯಲ್ ಇಲ್ಡ್ ನನಗೆ ಬರೋಂಗೆ ನಮ್ಮ ತೋಟದಲ್ಲಿ ನಾನು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಎರಡೂವರೆಯಿಂದ ಮೂರು ವರ್ಷಕ್ಕೆ ಏಲಕ್ಕಿ ಬರ್ಲಿಕ್ಕೆ ಶುರು ಒಂದು ಗಿಡ ಎಷ್ಟು ಕೊಡ್ತಾ ಇದೆ ಸರ್ ಒಂದು ಗಿಡ ಒಂದು ಅರ್ಧ ಕೆ ಜಿವರೆಗೂ ಬರ್ತಾ ಇದೆ ನಮ್ದು ಈಗ ಬಟ್ ಗಿಡ ದೊಡ್ಡದಾದಂಗೆ ದೊಡ್ಡದಾದಂಗೆ ವರ್ಷಕ್ಕೂ ವರ್ಷಕ್ಕೂ ಜಾಸ್ತಿ ಆಗ್ತಾ ಹೋಗುತ್ತೆ ಯಾಕಂದ್ರೆ ಈ ಸರಿ ಐದು ಹತ್ತು ಗೋಳಗಳು ಹೊಡೆದಿರೋಂಥದ್ದು ಈ ಸರಿ ಮುಂದಕ್ಕೆ ಹತ್ತು ಹದಿನೈದು ಹೊಡಿತಾ ಇದೆ ಹಂಗಾಗಿ ಹಂಗಾಗಿ ಸ್ವಲ್ಪ ಮಟ್ಟಿಗೆ ಇಳುವರಿ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ ತಾವು ನೋಡಿದ ಹಾಗೆ ಮಲೆನಾಡಲ್ಲಿ ಬೆಳೆದಿರೋ ಗಿಡಕ್ಕೂ ತಾವು ಬೆಳೆಸಿದ ಗಿಡಕ್ಕೂ ವಾತಾವರಣ ವೇರಿಯೇಷನ್ ಇದೆ ಒಂದು ಇನ್ನೊಂದು ರೋಗಗಳು ಏನಾದ್ರು ಬರ್ಬೋದು ಆ ಥರ ಏನಾದ್ರು ಬಂದಿದೆ ವ್ಯತ್ಯಾಸ ಆಗಿದೆ ಹೇಗೆ ಸರ್ ಮಲೆನಾಡು ಅಷ್ಟೊಂದು ನನಗೆ ವ್ಯವಸಾಯದ ಬಗ್ಗೆ ಹಿಡಿಯಲ್ಲ ಬಟ್ ನಮ್ಮಲ್ಲಿ ಏನಾಗುತ್ತೆ ನಾನು ಕೇಳಿರೋ ಪಟ್ಟಕರ ನಾನು ಏನು ಪ್ರೂಫ್ ಮಾಡಿ ಬಟ್ ಮಲ್ನಾಡಿಗೆ ಯಾಲಕ್ಕಿ ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ ಬಟ್ ಕೆಲವೊಂದು ಅಂದರೆ ಘಾಟ್ ಐಟಮ್ ಆಗ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ನಮ್ದು ಹೇಳ್ದು ನನ್ನ ಸ್ನೇಹಿತ ಒಬ್ರು ಬೆಳೆದಿದ್ದರು ಅಂತ ಯಾಕಂದರೆ ಮಲ್ನಾಡಿಗೆ ನಮ್ಗೆ ಒಂದು ಐನೂರು ರೂಪಾಯಿ ಜಾಸ್ತಿ ಕೊಟ್ಟರು ಯಾಲಕ್ಕಿಗೆ ನಿಮ್ಮದು ಡ್ರೈ ಲ್ಯಾಂಡ್ ತುಂಬ ಚೆನ್ನಾಗಿದೆ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ನಮ್ಮ ತೋಟದ್ದು ನಾನು ಎರಡು ವರ್ಷದಿಂದ ನಮ್ಮನೆಗೆ ಯೂಸ್ ಮಾಡ್ತಾ ಇದ್ದೀನಲ್ಲ ಒಂದೆರಡು ಬೀಜಗಳು ಹಾಕಿದ್ರೆ ಇಡೀ ಅಡಿಗೆ ವಾಸನೆ ವಾಸನೆಲ್ಲಿ ಶುರುವಾಗ್ತದೆ ಮುಂಚೆ ನಾವು ಅಂಗಡಿದ ತನ್ನಿದಂಗೆ ಇರ್ತಿರಲಿಲ್ಲ ಇರ್ತಿರ್ಲಿಲ್ಲ ಅವಾಗ ಅನ್ಕೊಂಡಿದ್ದು ನಾನು ಇಲ್ಲ ನಮ್ಮದು ಕ್ವಾಲಿಟಿ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ಅನ್ನೋ ಉದ್ದೇಶಕ್ಕೋಸ್ಕರ ಬಟ್ ರೋಗ ರುಜಿನಿ ಅಂತ ಲೆಕ್ಕ ಹಾಕೊಂಡ್ರೆ ನಾವು ಅಡಿಕೆ ಇದಕ್ಕೆ ಎಲ್ಲ ಕಿಲಿ ಏನು ರೋಗ ರುಜಿನಿಗಳು ಏನು ಬರ್ತಿಲ್ಲ ಈಗ ನಾನು ಹೇಳಿದಂಗೆ ಮನೆ ಒಂದೊಂದು ಸ್ವಲ್ಪ ಕಾಂಡ ಕೊರ್ಕ ಒಂದು ಅಂತ ಕಾಣ್ತಾ ಇದೆ ಬಟ್ ಅದಕ್ಕೆ ನಾವು ನಿಮ್ಮ ಪೌಡ್ರು ಅಥವಾ ಇನ್ನೊಂದೇನಾದರೂ ನಮ್ಮಲ್ಲಿ ಇರುವಂಥ ನಿಮ್ಮ ಎಲೆಗಳಿಂದ ಆಯಿಲ್ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಹೊಡಿಯುವಂಥದ್ದು ಏನಾದರೂ ಒಂದು ಮಾಡಬೇಕು ಹಂಗಾಗಿ ಇನ್ನು ಅದು ಅಂತ ಏನೂ ಮಾಡಿಲ್ಲ ಒಂದು ಗಿಡದಲ್ಲಿ ಒಂದು ಎರಡು ಒಂದೆರಡು ಸ್ಟಾರ್ಟ್ ಇದೆ ಅದನ್ನು ಡಾಕ್ಟರ್ ಒಂದು ಒಂದೆರಡು ಸ್ಟಾರ್ಟ್ ಆದರೆ ಸಾಕು ಅದು ಹಾಳು ಮಾಡ್ಬಿಡ್ತದೆ ಅದನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ನಾನು ಮುಂದಿನ ವಾರದಿಂದ ಅದನ್ನು ಸ್ವಲ್ಪ ಕಂಟ್ರೋಲ್ ಕಂಟ್ರೋಲ್ಗೆ ಕೆಲಸ ಮಾಡಬೇಕಾಗ್ತದೆ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನದಿ ಸಾಧ್ಯವಾಯಿತು ಬದಲಾವಣೆಗೆ ಕಾಲ ಕೂಡಿ ಬಂತು ಸ್ಟೀಲ್ ಪರಿವರ್ತನೆ ಕ್ಯಾಡ್ಬರಿ ಚಾಕ್ಲೇಟ್ನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕ ಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಇದೇ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್ ವ್ಯಾಮ್ ಪಿಎಸ್ಪಿ ಮತ್ತು ಕೆಎಂಬಿ ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ ಸೋಡೋಮನಾಸ್ ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್ ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್ ಧಾರವಾಡ ನೀಮ್ ಕಿಸಾನ್ ಶೇಕಡ ನೂರು ಪರಿಶುದ್ಧ ನೈಸರ್ಗಿಕ ಬೇವಿನ ಬೀಜದ ಪುಡಿ ಬೇವಿನೆಣ್ಣೆ ಹಿಂಡಿಲ್ಲ ಹಾಗಾಗಿ ಹೆಚ್ಚು ಪರಿಣಾಮಕಾರಿ ಹಿಂಡಿಗಿಂತ ಕಡಿಮೆ ಸಾಕು ಬೇರುಹುಳು ಗೆದ್ದಲು ನೆಮಟೋಡು ಇತ್ಯಾದಿಗಳ ಮೇಲೆ ತುಂಬಾ ಪರಿಣಾಮಕಾರಿ ಪೋಷಕಾಂಶ ಹಾಗೂ ಸಾವಯವ ಇಂಗಾಲ ಸಮೃದ್ಧ ಬೆಳೆ ಗಿಡದ ರೋಗಕೀಟ ನಿರೋಧಕತೆ ಹೆಚ್ಚಿಸುತ್ತದೆ ಸಾವಯವ ರೈತರ ಆಯ್ಕೆ ನೀಮ್ ಕಿಸಾನ್ ಸರಿ ಸರ್ ಇದು ಏಲಕ್ಕಿ ಬಗ್ಗೆ ಆಯಿತು ಏಲಕ್ಕಿನ ಏಲಕಿನ ಎಷ್ಟು ಇದಕ್ಕೆ ಮಾರ್ಕೆಟಿಂಗ್ ಹೆಂಗೆ ಮಾಡ್ತಾ ಇದ್ದೀರಾ ಸರ್ ಇದು ಮಸಾಲೆ ಪದಾರ್ಥಗಳು ಹಾಕಿರೋದ್ರಿಂದ ನಮ್ಮ ಬಯಲು ಸೀಮೆಲ್ಲೂ ಒಳ್ಳೆಯ ರೇಟ್ ಇದೆ ಯಾಕಂದರೆ ನಾವು ಮುಂಚೆ ಮಲೆನಾಡಿನ ಬಳಿಯೋರು ಇಲ್ಲಿಂದ ತಂದು ಕೊಡೋರು ಹಿಂಗೆಲ್ಲ ಮಾಡ್ತಿದ್ರಲ್ವ ಈಗ ಮಾರ್ಕೆಟ್ ಅಂತ ಲೆಕ್ಕ ಹಾಕೊಂಡ್ರೆ ಯಾಕಂದ್ರೆ ಇದು ಮಸಾಲೆ ಪದಾರ್ಥ ಆಗಿರೋದ್ರಿಂದ ನಮ್ಮ ಬಯಲು ಅವಶ್ಯಕತೆ ಐತೆ ಇಲ್ಲಿ ನಮ್ದು ಯಾವುದೋ ಒಂದು ಅಂಗಡಿ ತೊಗೊಂಡೋಗ್ರೂ ತೊಗೊಳ್ತಾರೆ ಹಾಗಾಗಿ ನಮ್ಮದೇ ಆದಂಥ ಗ್ರೂಪಲ್ಲಿ ನಾವು ಏಲಕ್ಕಿ ಮನೆ ನಮ್ಮ ರಿಸರ್ಚ್ ಮಾಡಲಿಕ್ಕೆ ಅಂತ ಒಂದು ಹುಡುಗಿ ಬಂದಿದೆ ಅಂತ ಅವ್ರು ಗುಜರಾತ್ ಅವ್ರಿಗೆ ಅರ್ಧ ಕೆ ಜಿ ಕೇಳ್ತು ನನಗೆ ನಂಗೆ ಕೇಳಿ ಕೊಡ್ಲಿಕ್ಕಾಗಿದೆ ನೂರು ಗ್ರಾಮ್ ಯಾಕಂದ್ರೆ ಇನ್ನು ಅದೆಲ್ಲ ಪ್ರೊಸೆಸಿಂಗಲ್ಲಿತ್ತು ಒಣಗ್ತಾಯಿತ್ತು ಬೇರೆ ಬೇರೆ ಹಂತದಲ್ಲಿತ್ತು ಯಾಕಂದ್ರೆ ನಾವು ಕೊಡಬೇಕಾದ್ರೆ ಪರಿಶುದ್ಧ ಕೊಡಬೇಕು ಈಗ ನಾವು ನಾವು ಹೆಂಗೆ ಯೂಸ್ ಮಾಡ್ತೀವಿ ಅವ್ರಿಗೆ ಹಂಗೆ ಕೊಡ್ಲಿಕ್ಕಾಗಲ್ಲ ಅವರು ಬರೀ ನೂರು ಗ್ರಾಮ ಅವ್ರಿಗೆ ಹಲ್ಲೋಗ್ಬಿಟ್ಟು ಅವರೆಲ್ಲ ತಿನ್ಬಿಟ್ಟು ಇಲ್ಲ ನಮಗೆ ಬೇಕು ಈಗಲೇ ಕೊರಿಯರ್ ಮಾಡಿ ಈಗಲೇ ಕೊರಿಯರ್ ಮಾಡಿ ಇದ್ರು ಅವರು ಇಲ್ಲ ನೀವು ಬಾರ ಮ ಇನ್ನೊಂದು ಸರಿ ತೊಗೊಂಡೋಗಿ ಅಂತೇಳಿ ಯಾಕಂದರೆ ಬೇಡಿಕೆ ಜಾಸ್ತಿ ಇದೆ ಏನು ಮಸಾಲ ಪದಾರ್ಥಗಳು ಏನಿದೆ ಅವೆಲ್ಲದಕ್ಕ ಯಾವತ್ತಿದ್ರೂ ಒಂಥರ ಬೇಡಿಕೆ ಇದೆ ಅಲ್ವಾ ಹಾಗಾಗಿ ಮಲೆನಾಡಲ್ಲಿ ಒಂದಷ್ಟು ನಾನು ನಮ್ಮದೇ ಆದಂಥ ಮಲ್ನಾಡ ಒಂದು ಗ್ರೂಪ್ ಇದೆ ಆ ಗ್ರೂಪಲ್ಲಿ ಇದಕ್ಕೆ ರೋಗಗಳು ಜಾಸ್ತಿ ಆಗ್ತಾಯಿದೆ ಕೊಲೆ ರೋಗಗಳು ಜಾಸ್ತಿ ಆಗಿದೆ ಇಳುವರಿ ಭಾಳ ಕುಂಠಿತವಾಗ್ತಿದೆ ಕಾಫಿ ಮಸಾಲೆ ಪದಾರ್ಥಗಳೆಲ್ಲನೂ ಕೂಡ ಇಳುವರಿ ಕಮ್ಮಿ ಆಗಿರೋದ್ರಿಂದ ನಮ್ಮ ಮಲ ಬಯಲುಸೀಮೆ ಬೇಡಿಕೆಗಳು ಜಾಸ್ತಿ ಆಗ್ತವೆ ಅಂತ ನನಗೆ ಎಕ್ಸ್ಪೆಕ್ಟೇಷನ್ ಇದೆ ಮುಂದೆ ಒಂದು ದಿವಸ ಯಾಲಕ್ಕಿ ಕೋಕೋ ಮೆಣಸು ತುಂಬನೇ ಬಯಲುಸೀಮೆ ಸೀಮೆ ಮೆಟೀರಿಯಲ್ಗೆ ತುಂಬನೇ ಬೇಡಿಕೆ ಇದೆ ಅಂತ ನನಗನ್ನಿಸುತ್ತೆ ಒಟ್ಟು ಮಲ್ನಾಡು ಬೆಳೆನಾ ಬೈಲ್ಸಿ ಮೇಲೆ ಒಳ್ಳೆ ಡಿಮ್ಯಾಂಡ್ ಬರುತ್ತೆ ಹೌದು ಬರುತ್ತೆ ಬಟ್ ಅದು ಬೆಳೀಲಿಕ್ಕೆ ಸೂಕ್ತವಾದ ವಾತಾವರಣ ಮಾಡ್ಕೊಬೇಕು ಯಾರೋ ಪಕ್ಕದ ತೋಟ ಹಾಕೋನೇ ನಾನು ಹಾಕೋದಲ್ಲ ಅದು ಸೂಕ್ತವಾದ ಮಣ್ಣು ಸೂಕ್ತವಾದ ವಾತಾವರಣ ಸೃಷ್ಟಿ ಮಾಡ್ಕೊಂಡು ಬೆಳೆದಾಗ ಮಾತ್ರ ಅದು ಟೇಸ್ಟು ಮತ್ತು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳು ಸಿಗ್ತವೆ ಈಗ ಅಲ್ಲೆಲ್ಲೂ ಹಾಪಲ್ ಬೆಳೀತಾರೆ ನಮ್ಮ ಸಿರೋದಲ್ಲೂ ಹಾಪಲ್ ಬೆಳೀತಾರೆ ಓಕೆ ಒಪ್ಕೊಂಡೆ ಬಟ್ ಹಾಪಲ್ ಬೆಳೆಯೋದಕ್ಕೆ ಸಮಯ ಹಾಪಲ್ ಹಪಲ್ ಥರನೇ ಇರ್ತದೆ ಬಟ್ ಅದಕ್ಕೆ ಟೇಸ್ಟು ಅದಕ್ಕೆ ಅದನ್ನು ಬೇಕಾದಂಥ ಕ್ವಾಲಿಟಿಗಳು ಬೇಕಲ್ವಾ ಅದು ಮತ್ತು ಅಲ್ಲೇ ಹಾಕಿ ಬೆಳಿಬೇಕಿತ್ತು ಇಲ್ಲಿ ಹಾಕಿ ಬೆಳೀಬಾರ್ದಿತ್ತು ಅದಂಗಾಗಿ ಎಲ್ಲಿ ಬೆಳಿಬೇಕೋ ಬೆಳಿಬೇಕೋ ಆ ಬೆಳೆದಾಗ ಅದಕ್ಕಂಥದ್ದಂಥ ವಾತಾವರಣ ಸೃಷ್ಟಿ ಮಾಡ್ಬೇಕು ಯಾಕೆ ಏಲಕ್ಕಿನ ಮೂರನೇ ವರ್ಷಕ್ಕೆ ಹಾಕಿದ್ವಿ ಅಂದ್ರೆ ಅದು ಬೇಕಾದಂತ ವಾತಾವರಣ ಸೃಷ್ಟಿಯಾಗಿತ್ತು ಅಂತ ನಮ್ಮ ಮನಸ್ಸಿಗೆ ಅನ್ಸಿದ ಮೇಲೆ ಹಾಕಿದ್ರು ಏನೋ ಹಂಡ್ರೆಡ್ ಪರ್ಸೆಂಟ್ ಸೂಕ್ತ ಆಗ್ಬಿಟ್ಟಿದೆ ಅಂತಲ್ಲ ಬಟ್ ಆ ಆಜು ಬಾಜು ಹಿದ್ರೆ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರ್ತದೆ ಏನ್ ಮಾಡಿದ್ವಿ ಮೂರನೇ ವರ್ಷಕ್ಕೆ ಹಾಕಿದ್ ನೋಡ್ಬಿಟ್ಟು ಅಂದ್ರೆ ನಮ್ ಗ್ರೂಪ್ ಅಲ್ಲಿ ನಮ್ದು ಸ್ಕೂಲ್ ಆಫ್ ನ್ಯಾಚುರಲ್ ಫಾರ್ಮಿಂಗ್ ಗ್ರೂಪ್ ಏನಿದೆ ಆಲ್ಮೋಸ್ಟ್ ಆಲ್ ಎಲ್ಲ ರೈತರಿಗೂ ನಾವು ಇಂಟರ್ ಕ್ರಾಪ್ ಇದೇ ತರ ಓಕೆ ನಮ್ಮ ಗ್ರೂಪ್ ಅಲ್ಲಿ ಎಲ್ಲಾ ರೈತರುಗಳು ಕೂಡ ಹಾಕಿದ್ದಾರೆ ಬಟ್ ಹಂತ ಹಂತವಾಗಿರ್ತವೆ ಇದು ನಾವು ಏಲಕ್ಕಿ ಮತ್ತು ಮೆಣಸೆಲ್ಲ ನಾವು ಫೈ ಫೋ ಫೋರ್ ಅಥವಾ ಫೈವ್ ಲೇಯರ್ಸ್ ಕೂರಿಸ್ತೀವಿ ಈಗ ಫಸ್ಟು ಒಂದು ಎರಡು ಲೇಯರ್ಗೆ ಬೇರೆ ಬೇರೆ ಬೆಳೆಗಳು ಹಾಕಬೇಕು ಆ ಬೆಳೆಗಳು ಆದ ನಂತರ ಆ ತೋಟಕ್ಕೆ ಸೂಕ್ತವಾದ ವಾತಾವರಣ ಸೃಷ್ಟಿ ಆದಮೇಲೆ ನಂತರ ಹಾಕುವಂಥದ್ದು ಇಲ್ಲಿ ನಮ್ಮ ತೋಟದಲ್ಲಿ ನೋಡಿಕೊಂಡು ತುಂಬ ಜನ ಹಾಕಿದ್ದಾರೆ ಎಲಕಿಗಳನ್ನ ನಾವು ಮಧುಗಿರಿ ಹತ್ರ ನೋಡೋದಾದರೆ ನಮ್ಮ ಮುರುಳೆಯವ್ರ ತೋಟದಲ್ಲಿ ಏಲಕ್ಕಿ ಚೆನ್ನಾಗಿ ಬಂದಿದೆ ಈ ವರ್ಷ ಹೋದ ವರ್ಷ ಅವ್ರು ಹಾಕಿದ್ದು ಈ ವರ್ಷವೇ ಚೆನ್ನಾಗಿ ಬಂದಿದೆ ಹಾಗಾಗಿ ಇದು ಬಿಟ್ಟರೆ ಚಿಕ್ಕನಾಕ್ನಳ್ಳಿ ಮತ್ತು ಹುಳಿಯಾರು ಈ ಕಡೆ ಎಲ್ಲ ನಮ್ಮ ರೈತರುಗಳು ಒಂದು ಜನ ಹಳೆಯ ರೈತರುಗಳು ಹಾಕಿದ್ದಾರೆ ನಮ್ಮ ಗ್ರೂಪಲ್ಲಿ ಇನ್ನೊಂದು ವರ್ಷನ ಹೊಸ ಹೊಸ ರೈತರುಗಳು ಹಾಕ್ತಾ ಇದ್ದಾರೆ ಯಾಕೆಂದರೆ ಒಂದು ಮಲ್ನಾಡಲ್ಲಿ ಹಾಳಾಗ್ತಾ ಇರೋದ್ರಿಂದ ನಮ್ಮಲ್ಲಿ ಹಾಕ್ಕೊಂಡ್ರೆ ಸ್ವಲ್ಪ ಮಟ್ಟಿಗೆ ರೈತರಿಗೆ ಆದಾಯ ಬರ್ಲಿಕ್ಕೆ ಶುರುವಾಗುತ್ತೆ ಖರ್ಚು ಕಮ್ಮಿ ಇದ್ಕೊಂಡು ಆದಾಯ ರೈತ ಒಬ್ಬ ಅದನ್ನು ದಿನ ಬೆಳಗ್ಗೆದ ಆ ಫ್ಯಾಕ್ಟ್ರಿ ಈ ಫ್ಯಾಕ್ಟ್ರಿ ಅಲ್ಲಿ ಇಲ್ಲಿ ಹೋಗೋದು ಬೇಡ ನಮ್ಮ ತೋಟದಲ್ಲೇ ಇರಲಿ ತೋಟದಲ್ಲೇ ಕೆಲಸ ಮಾಡ್ಕೊಂಡಿರಲಿ ಅವ್ನಿಗೆ ಏನು ಬೇಕು ನೋಡಿ ಈಗ ನಮ್ಮದು ಸ್ವಲ್ಪ ಬರ್ತದೆ ಈಗ ಸದ್ಯಕ್ಕೆ ಏನೂ ಆದಾಯ ಇಲ್ಲ ಅಂದ್ರೂ ನೋಡಿ ಬರೋದೆಲ್ಲ ಖರ್ಚಾಗ್ತಾ ಹೋದ್ರು ಮೇನ್ ಪ್ರಮುಖ ಅಡಿಕೆ ಮತ್ತು ತೆಂಗು ಬೆಳೆ ನಮ್ಮದು ಅದ್ರಲ್ಲೆರಲ್ಲೂ ಹೋದ್ರೂ ಯಲಕ್ಕಿ ಮೆಣಸು ಮತ್ತು ಈ ಥರದ್ದೆಲ್ಲ ಸ್ವಲ್ಪ ಸ್ವಲ್ಪ ಖರ್ಚು ಬಂದು ಅದಕ್ಕೆ ಏನು ದುಡ್ಡು ಬರೋದೇ ಬೇಡ ಅನ್ಕೊಂಬೇಡ ನಮ್ಮ ಮನೆಗೆ ಆಯ್ತಲ್ಲ ನಮ್ಗೆ ಬೇಕಾದೆಲ್ಲ ನಾವು ಬೆಳಕಂಡ ಮೇಲೆ ಆಚೆ ಕ್ಕೊಂಬರೋದಂಥದ್ದು ಏನೂ ಇರೋಲ್ಲ ಕೊಂಡ್ಕೊಂಬರೋದೇನಿಲ್ಲ ಅಂದರೆ ನಮ್ಮ ದುಡ್ಡು ಅವಶ್ಯಕತೆ ಇಲ್ಲ ಸರಿ ಸರ್ ಹಂಗೆ ಜೂನು ಮಾಡೋದು ಅಂತ ಇವಾಗ ಆಗಲಿ ನಾರ್ಮಲ್ ಆಗಿ ಕೇಳಿದ್ರೆ ಫಸ್ಟ್ ಯೋಚನೆ ಮಾಡೋದೇ ಆದಾಯ ಈಗ ಏಲಕ್ಕಿಗೆ ನೀವು ಹೇಳಿದ್ರೆ ಕಮ್ಮಿ ಬೆಳೆಯ ಕಮ್ಮಿ ಸಸಿಗಳು ಹಾಕಿದ್ದಂತ ಈಗ ನೂರ ಸಸಿ ಹಾಕಿದ್ರಾ ಏಲಕ್ಕಿ ನೂರೈವತ್ತು ನೂರಕ್ಕೆ ಎಷ್ಟು ಖರ್ಚಾಗಿದೆ ಅಂದ್ರೆ ಸಸಿ ತಂದಿಂದ ಹಿಡಿದು ಸರ್ ಕಸಿ ಸಸಿ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಇರಬೇಕು ಓಕೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಹಾಕಿ ನನಗೆ ಹದಿನೈದು ರೂಪಾಯಿನ ಬಿದ್ದಿತ್ತು ಗಿಡಕ್ಕೆ ಮತ್ತೆ ಗೊಬ್ಬರ ಎಲ್ಲ ಒಂದು ಐವತ್ತು ರೂಪಾಯಿ ಸರ್ ಒಂದು ಗಿಡಕ್ಕೆ ಐವತ್ತು ರೂಪಾಯಿ ಖರ್ಚು ಬಂದಿದೆ ಹಾಕ್ಲಿಕ್ಕೆ ನನಗೆ ಬಟ್ ಬೇರೆ ಬೇರೆ ತೋಟಕ್ಕೆ ಅವ್ರವ್ರಿಗೆ ಅನುಕೂಲ ಬಂತಕ್ಕಂಥ ಖರ್ಚು ಬರ್ತದೆ ನನಗೆ ಅದನ್ನ ಐವತ್ತು ರೂಪಾಯಿ ಖರ್ಚು ಅಂತ ಲೆಕ್ಕ ಹಾಕೊಂಡ್ರು ಈ ವರ್ಷ ನನಗೆ ಬಂತಲ್ಲ ಈ ಸರ್ ಒಂದ್ ಎರಡು ಕೆಜಿ ಆಗಿರ್ಬೇಕು ಅಂತ ಕಿನಿ ಅದೆಲ್ಲ ಮಾಡೋದು ಒಂದು ಎರಡು ಕೆಜಿ ಏಳು ಸಾವಿರ ರೂಪಾಯಿ ಮೂರು ವರ್ಷ ಸಾವಿರ ರೂಪಾಯಿ ಇದೆ ಅಂತ ಅಂದ್ರೆ ನಮ್ಮ ಸ್ನೇಹಿತರೊಬ್ರು ಮೂರುವ ಸಾವಿರ ರೂಪಾಯಿ ಕೆಜಿ ಇದೆ ಎಲ್ಲಾ ಅಂತ ಅಂದ್ಬಿಟ್ಟು ಅದು ಸೊಳ್ಳೋದಿಟ್ಟು ಗೊತ್ತಿಲ್ಲ ನನಗೆ ಬಟ್ ಮೂರುವ ಸಾವಿರ ಅಂದ್ರೆ ಹಾಕಿದ್ದು ಬಂತಲ್ಲ ಅಲ್ಲಿಯ ಖರ್ಚು ಬ್ಯಾಲೆನ್ಸ್ ಆಗ್ತಾ ಹೋಗ್ತದೆ ಬಟ್ ಜಾಸ್ತಿ ಬಂದ್ರೆ ಒಂದು ನಮ್ಮ ಪ್ರಕಾರ ನಮ್ಮ ನಾನು ನಮ್ಮ ರೈತರ ಕೇಳಿರೋ ಪ್ರಕಾರ ಒಂದು ಗುಣ ಇಲ್ಲಿ ಎರಡು ಎರಡುವರೆ ಕೆಜಿ ವರ್ಷಕ್ಕೆ ಬರ್ತದೆ ಅಂತ ಹೇಳ್ತಿದ್ದಾರೆ ಹೌದು ಹೇಳ್ತಾರೆ ಕೆಜಿ ಬಂದ್ರೆ ಒಂದು ಕಮ್ಮಿ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಂದರಲ್ಲೇ ಮೂರು ಸಾವಿರ ಆದರೆ ಬಟ್ ಮೂರು ಸಾವಿರ ಇರಲ್ಲ ಯಾಕಂದರೆ ಕಮ್ಮಿ ಇರ್ತದೆ ಕಮ್ಮಿ ಇರುತ್ತೆ ಏನೋ ಒಂದುವರೆ ಸಾವಿರ ಇರ್ಬೋದು ಯಾಕಂದ್ರೆ ಅವರು ಅಂಗಡಿ ಮಾರೋ ಲೆಕ್ಕದಲ್ಲಿ ನಾವು ಹೋಲ್ಸೇಲ್ ಹಂಗೆ ಯಾಕಂದ್ರೆ ಅಂಗಡಿ ಮಾರೋ ಲೆಕ್ಕದಾಗ ಅರ್ಧ ನಾವು ಲೆಕ್ಕ ಹಾಕೋಬೇಕಷ್ಟೇ ಗ್ರೀನ್ ಪ್ಲಾಸ್ಟ್ ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ ಎಚ್ಡಿಪಿಇ ಜಿಯೋ ಮೆಂಬ್ರಿನ್ ಪಾಂಡ್ಲೈನರ್ಗಳು ಕೃಷಿ ಹೊಂಡ ಕೆರೆ ಕಾಲುವೆ ಮೀನುಕೊಳ ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ ನೂರು ಪರ್ಸೆಂಟ್ ಪುನರ್ಬಳಕೆ ಯುವಿ ಮತ್ತು ಒಡಕು ನಿರೋಧಕ ಪಕ್ಕಾ ಜೋಡಣೆ ಐದು ವರ್ಷಗಳ ಲಿಖಿತ ವಾರಂಟಿ ಗ್ರೀನ್ ಪ್ಲಾಸ್ಟ್ ಆಲ್ಗಿ ನ್ಯಾನೋ ಬಯೋಟೆಕ್ ಹದಿಮೂರು ಪೋಷಕಾಂಶಗಳ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದ ಉತ್ಪನ್ನ ಭೂಮಿ ಮತ್ತು ಗೊಬ್ಬರಕ್ಕೆ ಸಿಂಪಡಿಸಲು ಆಲ್ಗಿ ಸಾಯಿಲ್ ಎಲೆಗೆ ಸಿಂಪಡಿಸಲು ಆಲ್ಗಿ ಫೋಲಿಯಾ ಸ್ಪ್ರೇ ಮೀನು ಸಿಗಡಿ ಸಾಕಣೆಯಲ್ಲೂ ಉಪಯುಕ್ತ ಗಿಡಗಳ ಆಹಾರ ತಯಾರಿಕೆ ಹೆಚ್ಚಿ ಅದ್ಭುತ ಇಳುವರಿ ಸಾಧ್ಯ ಆಲ್ಗಿ ಎಲ್ ಸಾಲ್ವ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ ಕೃಷಿ ಕಾರ್ಮಿಕರ ಕೊರತೆ ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ ನಮ್ಮ ಹನ್ನೆರಡು ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ ಸಸ್ಯ ಪೋಷಣೆಗೆ ಹಾರ್ಮೋನುಗಳು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಸ್ ದ್ಯುತಿ ಸಂಶ್ಲೇಷಣೆ ರೋಗ ಕೀಟ ನಿರೋಧಕತೆ ವೃದ್ಧಿಸಿ ಹೂ ಉದುರುವಿಕೆ ಕಡಿಮೆ ಮಾಡಿ ಇಳುವರಿ ಹೆಚ್ಚಿಸುತ್ತದೆ ಅಡಿಕೆ ಕಾಫಿ ಕಾಳು ಮೆಣಸು ಕೋಕೋ ಏಲಕ್ಕಿ ಬಾಳೆ ಮಾವು ಹತ್ತಿ ತೊಗರಿ ಮೆಣಸಿನಕಾಯಿ ಕಡಲೆ ರೇಷ್ಮೆ ಹೀಗೆ ಎಲ್ಲಾ ಬೆಳೆಗಳಿಗೆ ಸೂಕ್ತ ಕೇಂದ್ರ ಸರ್ಕಾರದ ಮಾನ್ಯತೆ ಪಡೆದ ಶೆಫಾ ಸಾಯ್ ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ ಕಳೆ ಕೊಚ್ಚುವುದು ಈಗ ಹಿಂದೆಂದಿಗಿಂತ ಸುಲಭ ಕಳೆ ಯಂತ್ರದ ಟ್ರಾಲಿ ಎಸ್ಜಿಬಿ ಕಂಪನಿಯ ಮೂಲ ಸಂಶೋಧನೆ ಯಾವುದೇ ಬ್ರಾಂಡ್ನ ಸೈಡ್ ಬ್ಯಾಗ್ ಬ್ರಷ್ ಕಟರ್ ಅನ್ನು ಸುಲಭವಾಗಿ ಜೋಡಿಸಬಹುದು ಅತ್ಯಲ್ಪ ಕಂಪನ ಭಾರ ಹೊರುವ ಚಿಂತೆ ಇಲ್ಲ ಬಾಳಿಕೆ ಬಹುಕಾಲ ಮಹಿಳೆಯರು ಹಿರಿಯ ನಾಗರಿಕರು ಕೂಡ ಸುಲಭವಾಗಿ ಬಳಸಬಹುದು ಎಸ್ಜಿಬಿ ಬ್ರಷ್ ಕಟರ್ ಟ್ರಾಲಿ ಸರ್ ನಮಗೆ ಅವಾಗಲೇ ಖೋಖೋ ಬಗ್ಗೆ ಮಾಹಿತಿ ಕೊಡಿರಿ ಹೌದು ಮತ್ತೆ ಏಲಕ್ಕಿ ಬಗ್ಗೆ ಮಾಹಿತಿ ಕೊಡಿರಿ ಇವಾಗ ನಮ್ಗೆ ಕಾಳು ಮೆಣಸಿನ ಬಗ್ಗೆ ಮಾಹಿತಿ ಕೊಡಿರಿ ಹೌದು ಹಾಂ ಹೇಳಿ ಸರ್ ಈ ಕಾಳು ಮೆಣಸನ್ನು ಹಾಕಬೇಕು ಅಂತ ಹೇಗೆ ಅನ್ನಿಸ್ತು ಸರ್ ಕಾಳು ಮೆಣಸು ಒಂದು ಆದಾಯ ರೂಪ ಯಾಕಂದರೆ ನಮಗೆ ಆದಾಯ ಬರುವಂಥ ನಾವು ಹುಡ್ಕೊಂಡು ಹೋದಾಗ ಏಕೆಂದರೆ ನಾವೆಲ್ಲನೂ ಮಾಡ್ತಾ ಹೋದಾಗ ಒಂದೊಂದರಿಂದ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಆದಾಯ ಬರ್ತಾ ಹೋದರೆ ನಮ್ಗೆ ಅನುಕೂಲ ಆಗುತ್ತೆ ಯಾಕಂದ್ರೆ ನಾವು ಇದಕ್ಕೆ ಅಂತಲೇ ಏನು ಬೇಸಾಯ ಮಾಡ್ತಾ ಇಲ್ಲ ಅಂತಲೇ ಎಕ್ಸ್ಟ್ರಾ ನೀರು ಕಟ್ತಿಲ್ಲ ಎಕ್ಸ್ಟ್ರಾ ಗೊಬ್ಬರ ಆಗ್ತಾ ಇಲ್ಲ ಅಡಿಕೆ ಗಿಡ ಇದೆ ಭೂಮಿ ಇದೆ ಅದ್ರ ಮಧ್ಯದಲ್ಲಿ ಇದೊಂದು ಹಾಕೋಣ ಅನ್ನೋದು ಒಂದು ಉದ್ದೇಶ ಬಂತು ಯಾಕಂದರೆ ಮಲ್ಟಿಪಲ್ ಕ್ರಾಪಲ್ಲಿ ಇದು ಒಂದು ಕ್ರಾಪ್ ಮಾಡೋದಂಥ ಉದ್ದೇಶ ಇದೆ ಹಂಗಾಗಿ ಮಾಡೋಣ ಅಂತ ಹೊಳಿ ಯಾವ ವೆರೈಟಿ ಹಾಕಬೇಕು ಅಂತ ನಮಗೆ ಗೊತ್ತಾಗಿಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಓಕೆ ಯಾಕಂದರೆ ಇಲ್ಲಿ ಮಲೆನಾಡು ಬೆಳೆ ಆಗಿರೋದ್ರಿಂದ ಇದು ಇಲ್ಲಿ ಯಾವ ವೆರೈಟಿ ಹಾಕಬೇಕು ಅಂತ ಕೆಲವರು ಹೇಳಿದ್ರು ಪಣಿಯವರು ಒಂದಿಂದು ಒಂಬತ್ತು ಹಾಕಿ ಅಂದರು ಕೆಲವು ಕರಿಮುಂಡ ಹಾಕೊಳ್ಳಿ ಏನೋ ಅವ್ರವ್ರದ್ದೇ ಆದಂಥ ರೈತರದ್ದು ಅನುಭವಗಳ್ನ ಹೇಳ್ತಾ ಹೋದ್ರು ಯಾಕಂದ್ರೆ ನಮ್ಮ ತೋಟದಲ್ಲಿ ಅದೆಲ್ಲ ಬರುತ್ತಾ ಅಂತ ನಮಗೆ ಐಡಿಯಾ ಬರಲಿಲ್ಲ ಹಾಗೆ ಫಸ್ಟ್ ಆಟಂಗೆ ಏನಾಗೈತೆ ನಮ್ಮ ತೋಟದಲ್ಲಿ ನೀರು ಬೇರೆ ಇಲ್ಲ ನೀರನ್ನು ಹತ್ತಿ ಕೇಳುವಂಥ ಗಿಡಗಳನ್ನ ಹಾಕೋದು ಬೇಡ ಅನ್ನೋ ಉದ್ದೇಶದಿಂದ ನೀರನ್ನು ಕಮ್ಮಿ ಕೇಳುವಂಥ ಗಿಡಗಳನ್ನ ನಾವು ಹಾಕೊಂಡ್ವಿ ಇಪ್ಪ ಸ್ಟಾರ್ಟಿಂಗಲ್ಲಿ ಗ್ರಾಫ್ಟಿಂಗ್ ಗಿಡಗಳನ್ನ ತಂದು ಹಾಕೊಂಡ್ವಿ ಏನೋ ಒಂದು ಗಿಡಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ರೂಪಾಯಿ ಬಿದ್ದಿತ್ತುಪ್ಪ ಸ್ಟಾರ್ಟಿಂಗಲ್ಲಿ ನಮಗೆ ಅದನ್ನು ಅಡಿಕೆ ಮದಿದ್ರೆ ಅಡಿಕೆ ಬಿಟ್ಟು ಒಂದು ಫೀಟ್ ದೂರದಲ್ಲಿ ಗುಂಡಿ ಹೊಡ್ಕೊಂಡು ಮಾಮೂಲಿ ಗೊಬ್ಬರ ಹಾಕಿ ಅದೆಲ್ಲ ಹಾಕಿ ಮಾಡಿದ್ವಿ ಒಂದು ವರ್ಷ ಎರಡು ವರ್ಷ ಚೆನ್ನಾಗಿ ಬಂತು ಇಳುವರಿ ಎಲ್ಲ ಚೆನ್ನಾಗಿ ಬಂತು ಹೋದ ವರ್ಷ ನಮ್ಮ ದೇಶ ಇದ್ದಿದ್ದು ಅಂದರೆ ಅಡಿಕೆಗಡೆ ಏನಿದೆಯೋ ಅದಕ್ಕೆ ಅರ್ಧ ಮೆಣಸು ಮಾಡಬೇಕು ಅಂತ ಒಂದು ಮುನ್ನೂರು ಅಡಿಕೆ ಗಡಿ ಇತ್ತು ನೂರೈವತ್ತು ಮಾಡಬೇಕು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ನೂರು ಮಾಡೋಣ ಅಂತ ಹೇಳಿಬಿಟ್ಟು ಒಂದು ನೂರು ಗಿಡ ಹಾಕೊಂಡ್ವಿ ನೂರು ಗಿಡ ಒಳ್ಳೆ ಫಲವತ್ತತೆ ಬಂದಿತ್ತು ಫಲವತ್ತತೆ ಬಂತು ಫಸ್ಟ್ನೇ ವರ್ಷ ಏನು ಬರಲೇ ಎಳ್ನೇ ವರ್ಷಕ್ಕೆ ಒಂದೆರಡು ಗುದ್ದಿ ಸ್ಟಾರ್ಟ್ ಆಯಿತು ಮೂರನೇ ವರ್ಷಕ್ಕೆ ಸ್ವಲ್ಪ ಒಂದು ಹೋದ ವರ್ಷ ಮೂರನೇ ವರ್ಷ ಅಂದರೆ ಹೋದ ವರ್ಷ ಸ್ವಲ್ಪ ಮಟ್ಟಿಗೆ ಒಂದು ಹತ್ತರಿಂದ ಹದಿನೈದು ಅಷ್ಟು ನನಗೆ ಮೆಣಸು ಸಿಕ್ಕಿತ್ತು ನೂರು ಗಿಡದಿಂದನೂ ಸೊ ಸ್ಟಾರ್ಟಿಂಗಲ್ಲ ಬಟ್ ಸಿಕ್ಕದಕ್ಕಿಂತ ಅದನ್ನು ನಾವು ತೊಗೊಂಡೋಗಿ ಚೆಕ್ ಮಾಡಿದಾಗ ಬಟ್ ಅದರಲ್ಲಿರುವಂಥ ಘಾಟ್ ಅಂಶ ಆಗಿರ್ಬೋದು ಅದು ಕ್ವಾಲಿಟಿ ಆಗಿರ್ಬೋದು ಒಳ್ಳೆ ಇತ್ತು ಚೆಂದ ಇತ್ತು ಅಂದ ಆವಾಗ ಅನ್ಸಿದ್ದು ನಾವು ಮಲೆನಾಡು ಬೆಳೆಗಳನ್ನ ಬಯಲು ಸೀಮೆಯಲ್ಲೂ ಬೆಳಿಬೋದಾ ಅಂತ ನಮ್ಗೆ ಇದ್ದಿದ್ದು ಕ್ವಶನ್ಸ್ ಸರಿ ಬೆಳಿಬೋದು ಅದಕ್ಕಾದಂತಹ ಹಲ್ಲೆ ಏನಾಯಿತು ನಮ್ಮ ತೋಟದಲ್ಲಿ ಎರಡು ಹಂತದಲ್ಲಿ ಮಾಡ್ಕೊಂಡ್ವಿ ಒಂದು ಬಿಸಿಲಿರೋ ಜಾಗದಲ್ಲಿ ಹಾಕಿದ್ವಿ ಒಂದು ತಣ್ಣ ಸ್ವಲ್ಪ ಮಟ್ಟಿಗೆ ಸೇಡಿರುವಂಥ ಜಾಗದಲ್ಲಿ ಬಿಸಿಲಿರೋ ಜಾಗದಲ್ಲಿ ಇಳುವರಿ ಕೂಡ ಕಮ್ಮಿ ಆಗಿತ್ತು ಸ್ವಲ್ಪ ಮಟ್ಟಿಗೆ ಇಳುವರಿ ಆಗಿತ್ತು ಅದನ್ನು ಸ್ವಲ್ಪ ಆಗಿರೋ ತೋಟದಲ್ಲಿ ಸ್ವಲ್ಪ ಚೆನ್ನಾಗಿ ಬಂತು ಅವಾಗ ಅರ್ಥ ಆಗಿದ್ದು ನಮ್ಮ ಮಲೆನಾಡಲ್ಲಿ ನಮ್ಮ ಬಯಲು ಸ್ವಲ್ಪ ಮಟ್ಟಿಗೆ ಸೇಡಿರಬೇಕು ಮೆ ಮೆಣಸಿಗೆ ಫುಲ್ ಬಿಸ್ಲಿದ್ರೆ ಚೆನ್ನಾಗಿ ಬರೋಲ್ಲ ಅನ್ನೋ ಉದ್ದೇಶದಿಂದ ಏನು ಮಾಡಿದ್ವಿ ನಮ್ಮದು ಇಂಟರ್ ಕ್ರಾಪಲ್ಲಿ ಹಾಕಿದ್ವಲ್ಲ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅದನ್ನು ಸೇಡಿರೋಂಥ ಕಡೆಗೆ ಜಾಸ್ತಿ ಹಾಕೊಳ್ಳಕ್ಕೆ ಶುರು ಮಾಡಿದ್ವಿ ನಾಲ್ಕು ವರ್ಷಕ್ಕೂ ಒಳ್ಳೆ ಬೆಳೆ ಬಂದಿತ್ತು ಹಾಂ ಏನಾಯಿತು ಇಷ್ಟು ದಿನ ನೀರು ನಮಗೆ ಪ್ರಾಬ್ಲಮ್ ಆಗಿತ್ತು ನೀರು ಕಮ್ಮಿ ತಗೊಂಡು ಬೆಳೆಯುವಂಥ ಗಿಡಗಳು ಅಂಥ ವೆರೈಟಿಗಳನ್ನೇ ಕಮ್ಮಿ ತಗೊಂಡು ಬರುವಂಥ ವೆರೈಟಿಗಳನ್ನೇ ಹಾಕೊಂಡಿದ್ವಿ ಈಗೇನಾಯಿತು ಎರಡು ವರ್ಷದಿಂದ ಅಕಾಲಿಕ ಮಳೆಗಳು ಸ್ಟಾರ್ಟ್ ಆಯಿತು ಅಕಾಲಿಕ ಮಳೆಯಲ್ಲಿ ಏನಾಯಿತು ಅಂದರೆ ಒಂದಷ್ಟು ಅಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಇದು ಜಾಸ್ತಿ ಆಗೋಯ್ತು ನೀರು ತೇವ್ ಭೂಮಿ ತೇವಾಂಶ ಜಾಸ್ತಿಯಾಗಿ ಒಂದಷ್ಟು ವಿಲ್ಟ್ ಅಂತ ಒಂದಷ್ಟು ಬಂದು ಗಿಡಗಳ ಹಾಳಾಯಿತು ಒಂದು ನೂರು ಗುಣದಲ್ಲೇ ಒಂದು ಐವತ್ತು ಗುಣಿನೇ ಹೋಗಿದೆ ಐವತ್ತರವತ್ತು ಗುಣಿನೇ ಇನ್ನೊಂದು ಮೂವತ್ತು ನಲ್ವತ್ತು ಗುಣಿಗಳು ಒಂದಷ್ಟು ಇದೆ ಬರೋ ಇರೋವಂಥದ್ದಲ್ಲಂತೂ ತುಂಬ ಚೆನ್ನಾಗಿದೆ ಹಾಗಾಗಿ ಏನು ಮಾಡಿದ್ವಿ ಈಗ ಸ್ವಲ್ಪ ವೆರೈಟಿಗಳನ್ನ ಚೇಂಜ್ ಮಾಡೋಣ ಅಂತ ಡಿಸೈಡ್ ಮಾಡಿದೀವಿ ಅಂದರೆ ಮೆಣಸಂತೂ ಬೇಕೇ ಬೇಕು ನಮಗೆ ಮೆಣಸು ಬೆಳಿಲೇಬೇಕು ಅನ್ನೋ ಒಂದು ಇದಿದೆ ಮೆಣಸನ್ನು ಬೆಳೆದ ಬೆಳೆಯಲಿಕ್ಕೆ ಯಾವ ವೆರೈಟಿ ಈಗ ಹಾಕಿದ್ವಿ ಹೋಯ್ತು ಒಂದು ದುಃಖಕರ ವಿಷಯ ಆದ್ರೂ ಬಟ್ ನಾವು ಆಯ್ತಲ್ಲ ನಮ್ಮ ಪ್ರಕೃತಿ ನಮ್ಗೆ ಏನನ್ನ ಕಲಿಸ್ತಾ ಇದೆ ನಾವು ಅದನ್ನು ಹೆಂಗ್ ವ್ಯವಸಾಯ ಈಗ ಒಂದು ಹಾಕಿ ಕೈ ಬಿಟ್ಟ ಮ ಆಗಬಾರ್ದಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ನೆಕ್ಸ್ಟ್ ಈಗ ಆಲ್ರೆಡಿ ನಾನು ಹಿಪ್ಲಿ ಗ್ರಾಫ್ಟಿಂಗೇ ಮೆಣಸನ್ನು ಗ್ರಾಫ್ಟ್ ಮಾಡಿ ನಾವು ನಮ್ಮ ಕೊಡಗು ರೈತರು ಒಂದಷ್ಟು ಕೊಟ್ಟಿದ್ದಾರೆ ನಮ್ಮಲ್ಲೇ ಟೀಮಲ್ಲಿರುವಂಥ ಕೊಡಗು ರೈತರು ಒಂದಷ್ಟು ಕ್ರೀಡೆಗಳನ್ನ ಕಳಿಸಿದ್ರು ನಮಗೆ ಯಾಕೆಂದರೆ ನಮ್ಮಲ್ಲಿ ಅದೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ನಾವು ಇಲ್ಲಿ ಏನಾದರೂ ಆದಾಗ ನಮ್ಮ ನಾವು ಅವರ ರೈತರಿಗೆ ಸಪೋರ್ಟ್ ಮಾಡುವಂಥದ್ದು ಅವರ ಏನಾದರೂ ಆದಾಗ ನಮಗೆ ಸಪೋರ್ಟ್ ಮಾಡೋದು ಒಂದು ನಮ್ಮ ಡಾಕ್ಟ್ರಿಗೆ ಹೇಳಿದೆ ಹಿಂಗೆ ಹೋಗಿದೆ ಅಂತ ಅಲ್ಲಿ ಪಾಪ ರೈತ ಕೇಳಿ ಸರ್ ರವಿ ಅವ್ರಿಗೆ ನೀವು ಕಾರಲ್ಲೇ ಹೋಗಿ ಅಂತ ಬಿಟ್ಟು ಇನ್ನೋ ಕಾರಲ್ಲಿ ನೂರು ಗಿಡ ತುಂಬಿ ಕಳಿಸಿದ್ರು ಅವರು ನೂರು ಗಿಡ ಮೆಣಸಿನ ಗಿಡನ ಪಾಪ ಡಾಕ್ಟರ್ ತುಂಬ್ಕೊಂಬಂದು ನಾನು ಕೊಟ್ಟಿದ್ದು ಅದನ್ನು ಹಾಕಿದ್ವಿ ಹಾಗೆ ಒಂದಷ್ಟು ಪ್ರಕೃತಿ ನಾವು ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಹಾಕಿದ ತಕ್ಷಣವೇ ಆದಾಯ ಬರ್ತದೆ ಅಂತಲೂ ಇಲ್ಲ ನಾವು ಹಾಕ್ಬಿಬಿಟ್ಟಿದ್ದೀವಿ ನಮ್ಮದು ಲೈಫ್ ಆಗೋಯ್ತು ಅಂತಲೂ ಇಲ್ಲ ಬಟ್ ಪ್ರಕೃತಿ ಕಲಿಸ್ದಂಗೆ ಕಲಿಸ್ತಂಗೆ ನಾವು ಕಲಿತಾ ಹೋಗಬೇಕು ಮೆಣಸು ಒಂದು ಕಮರ್ಷಿಯಲ್ ಆದಾಯ ಕೂಡ ಬರ್ಲಿಂಗ್ ನಾವು ಮಾಡ್ಕೊಬೋದು ಯಾಕಂದರೆ ಅಡಿಕೆ ಏನಿದೆ ಅದಕ್ಕೆ ಅರ್ಧ ಭಾಗ ನೂರು ಅಡಿಕೆ ಇತ್ತು ಅಂದರೆ ಐವತ್ತು ಮೆಣಸಿನ ಗುಣಿಗಳನ್ನು ನಾವು ಮಾಡ್ಕೊಬೋದು ಯಾಕಂದ್ರೆ ನೂರಕ್ಕೆ ನೂರು ಮಾಡ್ಬೋದು ಅಡಿಕೆನ ಡಿಸ್ಟೆನ್ಸ್ ದೂರ ಇಟ್ಕೊಂಡಿರ್ಬೇಕು ನಾವು ಬಹುಬಳ್ಳೆ ಪದ್ಧತಿ ಮಾಡಿದಾಗ ನೂರಕ್ಕೆ ನೂರು ಹಾಕೊಂಡ್ರೆ ಸ್ವಲ್ಪ ಕ್ರೌಡ್ ಆಗುತ್ತೆ ಅಂತ ನನ್ನ ಭಾವನೆ ಬೇರೆ ಬೇರೆ ಬೆಳೆಗಳಿಗೆ ಡಿಸ್ಟರ್ಬ್ ಆಗುತ್ತೆ ನಾವು ಆರೋಸ್ಟ್ ಮಾಡೋದಲ್ಲ ಸ್ವಲ್ಪ ಸಮಸ್ಯೆ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಒಂದು ಗಿಡ ಬಿಟ್ಟು ಗಿಡ ಬಿಟ್ಟು ಹಾಕ್ಕೊಂಡ್ರೆ ಚಂದ ಅಂತ ನನ್ನ ಭಾವನೆ ಕೆಲವು ನನ್ನಲ್ಲೂ ಅದು ಗಿಡ ಬಿಟ್ಟು ಗಿಡ ಬಿಟ್ಟು ಏನಿಲ್ಲ ಒಂದೊಂದ್ರಲ್ಲೂ ಇದೆ ಒಂದೊಂದ್ರಲ್ಲಿ ಹಂಗೇನೋ ಸ್ವಲ್ಪ ಡಿಫ್ರೆನ್ಸ್ ಆಗಿದೆ ನಮ್ಮದಲ್ಲೆಲ್ಲ ಹಂಗೆ ಹಾಕ್ಕೊಂಡ್ರೆ ಆಗುತ್ತೆ ಬಟ್ಟು ಇಲ್ಲಿ ಮೆಣಸಿಗೆ ಏನು ಆದಾಯ ಅಂತ ಖರ್ಚಂತೇನು ಬರೋಲ್ಲ ಯಾಕಂದರೆ ಸ್ವಲ್ಪ ಹಿಂಗೆ ನೀರು ಜಾಸ್ತಿ ಆದಾಗಲೋ ಇದಾದಾಗಲೂ ಏನೋ ಆಗಿ ಒಂದಷ್ಟು ಸ್ಪ್ರೇಗಳು ಮಾಡ್ಕೊಳ್ಬೇಕಾಗುತ್ತೆ ಕೆಲವೊಂದು ತೋಟಕ್ಕೆ ನನ್ನ ತೋಟಕ್ಕೆ ನಾನೊಂದ್ಸರಿ ಪಂಚಕವ್ಯ ಮಾಡ್ತೀನಿ ಅವಾಗವಾಗ ಮೆಣಸು ಮತ್ತು ಇದಕ್ಕೆಲ್ಲ ಹೂವು ಆಗೋ ಟೈಮಲ್ಲಿ ಸ್ವಲ್ಪ ಪಂಚಕವ್ಯ ಮಾಡೋ ಅಭ್ಯಾಸ ನನಗೆ ಯಾಕಂದ್ರೆ ಯಾವುದೇ ಒಂದು ಹೂವು ಆಗ್ತಿದ್ದಾಗ ಅದು ಟಾಣಿಕ್ ಅಂತ ಕೆಲವರು ಹಿಡಿತಾರೆ ಕೆಮಿಕಲ್ನವರು ನಾವೇನು ಮಾಡ್ತೀವಿ ಪಂಚಕವಿ ಹೊಡ್ಕೊಂತೀವಿ ಅದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಹಂಗೆ ರೋಗ ರುಜಿನಗಳ ಏನಾದಿತ್ತು ಅಂದರೆ ಮಜ್ಜಿಗೆ ಹೊಡೆದು ಮಜ್ಜಿಗೆ ಆದ ನಂತರ ಪಂಚಕವಿ ಹೊಡ್ಕೊಳ್ತೀವಿ ಇಲ್ಲಾಂದ್ರೆ ಪಂಚಬವಿ ಒಂದು ಹೊಡಿತೀವಿ ಅದು ಫ್ಲವರ್ ಬೂಸ್ಟರ್ ಅಂತ ಹೊಡಿತಾರೆ ಒಳ್ಳೆ ಫ್ಲವರ್ ಆಗುತ್ತೆ ಅದ ನಂತರ ಒಂದು ಒಳ್ಳೆ ಹಿಳುವರಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸರಿ ಸಮ್ಮ ಮೇಲೆ ರೋಗ ಕಮ್ಮಿ ನಮ್ಮಲ್ಲಿ ಸರಿ ಸರ್ ಗಿಡಕ್ಕೆ ಎಷ್ಟು ವರ್ಷ ಆಯಿತು ಗಿಡಕ್ಕೆ ಮೆಣಸಕ್ ಮೂರು ವರ್ಷ ಆಯಿತು ಮೂರು ವರ್ಷ ಆಯ್ತು ಎಷ್ಟು ವರ್ಷಗಳಿಂದ ಕೊಡೋಕೆ ಸ್ಟಾರ್ಟ್ ಕಾಳಿ ಸರ್ ಮೂರು ವರ್ಷ ಅಂದ್ರೆ ಎರಡು ವರ್ಷದಿಂದ ಸ್ಟಾರ್ಟ್ ಆಗುತ್ತೆ ಮತ್ತೆ ಎರಡು ವರ್ಷ ಸ್ವಲ್ಪ ಮಟ್ಟಿಗೆ ಸ್ಟಾರ್ಟ್ ಆಗುತ್ತೆ ಮೂರು ವರ್ಷಕ್ಕೆ ಸ್ವಲ್ಪ ಚೆನ್ನಾಗಿ ಬರುತ್ತೆ ಒಂದು ಗಿಡದಿಂದ ಎಷ್ಟು ಬರ್ತಾ ಇಳುವರಿ ಸರ್ ಒಂದು ಗಿಡದಿಂದ ನಾವು ಎರಡು ಕೆಜಿ ಎಕ್ಸ್ಪ್ರೆಷನ್ ಬಿಡ್ಬೇಕು ಯಾಕಂದ್ರೆ ನನಗೆ ಎರಡು ಕೆಜಿ ನಂದ ಅನುಭವ ಏನಂದ್ರೆ ನಂದು ಎರಡು ಹಳೆಯ ಮೆಣಸಿತ್ತು ಅದರ ನಾವು ಈ ನ್ಯಾಚುರಲ್ ಫಾರ್ಮಿಂಗ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನನ್ನ ಹತ್ರ ಒಂದೆರಡು ಮೆಣಸಿನ ಗಿಡ ಇತ್ತು ಅದು ಕನಿಷ್ಠ ಪಕ್ಷ ಅಂದರೆ ಎರಡರಿಂದ ಮೂರು ಕೆ ಜಿ ಬರೋದು ನನಗೆ ಒಂದೇ ಗಿಡದಲ್ಲಿ ಹಾಗಾಗಿ ಕನಿಷ್ಠ ಪಕ್ಷ ಅಂದ್ರೆ ಎರಡು ಕೆ ಜಿ ನಾವು ತೆಗಿಬೋದು ಅಂದರೆ ಅದು ಮೆಣಸು ಕನಿಷ್ಠ ಪಕ್ಷ ಆರರಿಂದ ಏಳು ವರ್ಷ ಆದಮೇಲೆ ಮರಕ್ಕೆ ಸಂಪೂರ್ಣವಾಗಿ ಅಬ್ಗಂಡ್ ಮೇಲೆ ಎರಡರಿಂದ ಮೂರು ಕೆ ಜಿ ಮೆಣಸು ನಾವು ನಾವು ಕುಯ್ಬೋದು ಅಂತ ನನಗೆ ಅನಿಸಿದೆ ಈಗ ಒಟ್ಟು ಎಷ್ಟು ಇಳುವರಿ ಬರ್ತದೆ ಸರ್ ಐವತ್ತು ಗಿಡದಿಂದ ಸರ್ ಐವತ್ತು ಗಿಡದಿಂದ ಹೋದ್ ಸರಿ ನಂದು ಮೂರನೇ ವರ್ಷ ಅಲ್ವಾ ಸ್ವಲ್ಪ ನನಗೊಂದು ಹದಿನೈದು ಕೆಜಿ ಜಿವರೆಗೂ ಬಂದಿತ್ತು ಹೋದ್ ಸರಿ ಈ ಸರಿ ನನ್ನ ಎಕ್ಸ್ಪೆಕ್ಟೇಷನ್ ಒಂದು ಕ್ವಿಂಟಲ್ವರೆಗೂ ಇತ್ತು ಹಂಗಾಗಿ ಸ್ವಲ್ಪ ಈ ಸರಿ ಉಕ್ಕು ಬಂದ್ ಸ್ವಲ್ಪ ಹಾಳಾಗಿ ಹಂಗಾಗಿ ಹಂಗಾಗಿಸ್ರ ಒಂದು ಇಪ್ಪತ್ತು ನಿಂತಿದೆ ಸರ್ ಬಂತಲ್ಲೇಟ್ ಮೆಣಸು ತಗಿ ಬೇರೆ ಹಾಕಬೇಕು ಅಂತ ಸರ್ ಈಗ ನಾನು ಹಿಪ್ಲಿ ಗ್ರಾಫ್ಟಿಂಗ್ ಹೋಗಿದ್ದೀನಿ ಯಾಕಂದ್ರೆ ಹಿಪ್ಲಿ ಹಿಪ್ಲಿ ಕಡೆ ಹಿಪ್ಲಿ ಗಿಡ ನಾನು ಮುಂಚೆ ಎರಡು ವರ್ಷದಿಂದಾನೆ ನನಗೆ ಅನ್ಸಿತ್ತು ನಮ್ಮ ಡಾಕ್ಟರ್ ಹೇಳಿದ್ರು ಯಾಕಂದ್ರೆ ನಮ್ಮ ಟೀಮ್ ಅಲ್ಲಿ ಒಂದು ಜನ ಜಿಯಲಿಸ್ಟ್ ಗಳು ಮತ್ತೆ ಇವರೆಲ್ಲ ಇದ್ದಾರೆ ಯಾವ ಬೇಕಾದ್ರೂ ಮಳೆ ಬರ್ಬೋದು ಅಕಾಲಿಕ ಹೇಳಿದ್ರು ನಾವು ಹಿಪ್ಲಿ ಗಿಡಗಳನ್ನ ರೆಡಿ ಇಟ್ ಕಾಣ್ಬಿಟ್ಟು ಮೆಣಸಿರ್ಲಿಲ್ಲ ಹಿಪ್ಲಿ ಗಿಡಗಳಿದ್ದು ಹಿಪ್ಲಿ ಗಿಡಗಳನ್ನ ನಾನು ಒಂದ್ ಎರಡ್ ಮೂರು ಕಡೆ ಹಾಕಿದ್ದೆ ಒಂದು ನೀರ್ ಇಲ್ಲದೇ ಇರ ಕಡೆ ಒಂದು ನೀರ್ ಜಾಸ್ತಿ ಇರೋ ಕಡೆ ನಾನು ಎರಡು ವರ್ಷದಿಂದ ಹಾಕಿದ್ದೆ ಸ್ಟಾರ್ಟಿಂಗ್ ಅಲ್ಲೇ ಎರಡು ಗಿಡ ತಂದು ನೀರು ಇರೋ ಕಡೆ ನೀರು ಇಲ್ಲದ ಕಡೆ ಎರಡು ಕಡೆ ಗಿಡನೂ ಏನೂ ಆಗಿಲ್ಲ ಅದು ಕರೆಕ್ಟಾಗಿದೆ ಅವಾಗ ಅನಿಸಿದ ನನಗೆ ಏನಂತ ಹೋ ಹಿಪ್ಲಿ ಗ್ರಾಫ್ಟಿಂಗ್ ಹಾಕಿದ್ರೆ ಎಲ್ಡ್ ಟೈಮ್ಗೂ ಮೇಂಟೈನ್ ಆಗುತ್ತೆ ನೀರು ಬಂದರೂ ಜಾಸ್ತಿ ಆಗುತ್ತೆ ನೀರು ಕಮ್ಮಿ ಇದ್ರೂ ಜಾಸ್ತಿ ಆಗುತ್ತೆ ಅನ್ನೋ ಉದ್ದೇಶದಿಂದ ನಂಗೆ ಆಗಿತ್ತು ಮೇಲೆ ಅದಕ್ಕೆ ಹಿಪ್ಲಿ ಗ್ರಾಫ್ಟಿಂಗ್ ಗಿಡಗಳನ್ನ ಒಂದಷ್ಟು ಗಿಡಗಳನ್ನ ತಂದು ಹಾಕಿದ್ದೀವಿ ಹಾಕಿದ್ದೀರಾ ಸರಿ ಸರ್ ಈಗ ನೆಕ್ಸ್ಟು ಬೇರೆ ವೆರೈಟಿನ ಹಾಕಬೇಕು ಅಂದ್ಕೊಂಡಿದ್ರೆ ಅಥವಾ ಅದನ್ನೇ ಗ್ರಾಫ್ಟ್ ಮಾಡ್ತೀರಾ ಅದಕ್ಕೆ ಇಲ್ಲ ಕೆಲವೊಂದು ಹಿಪ್ಲಿ ಗ್ರಾಫ್ಟಿಂಗ್ ಗಿಡ ಹಾಕಿದೀವಿ ಕೆಲವು ಹಿಪ್ಲಿ ಗಿಡ ಕೂಡ ಹಾಕಿದೀವಿ ನಮ್ಮ ತೋಟದಲ್ಲಿ ಅದಕ್ಕೆ ಗ್ರಾಫ್ಟ್ ಕೂಡ ಮಾಡೋಕೆ ಅಂತ ಮಾಡಿದ್ದೀವಿ ಆ ಗ್ರಾಫ್ಟ್ ಎಷ್ಟು ಸಕ್ಸಸ್ ಆಗ ಯಾಕಂದ್ರೆ ನಮಗಿನ ಗ್ರಾಫ್ಟಿಂಗ್ ಅಲ್ಲಿ ಅಷ್ಟೆಲ್ಲ ಸ್ಕಿಲ್ ಇಲ್ಲ ಬಟ್ ಗ್ರಾಫ್ಟಿಂಗ್ ಮಾಡೋದಲ್ಲ ನೋಡಿ ನಾನೇ ಒಂದುವಷ್ಟು ಮಾಡ್ಕೊತೀನಿ ನಮ್ಮ ಸ್ನೇಹಿತರೆಲ್ಲ ಇದಾರೆ ಮಾರ್ಕೆಟ್ ವ್ಯವಸ್ಥೆ ಇದ್ದೀರಾ ಸರ್ ಮಾರ್ಕೆಟ್ ವ್ಯವಸ್ಥೆ ಯಾಕಂದ್ರೆ ಮಸಾಲೆ ಪದಾರ್ಥಗಳಾಗಿರೋದ್ರಿಂದ ಮೆಣಸು ನಮ್ಮಲ್ಲೂ ತುಂಬಾ ಯೂಸ್ ಮಾಡ್ತಾರೆ ಅಲ್ವಾ ಹಾಗಾಗಿ ಮಾರ್ಕೆಟಿಗೆ ಈ ಮೆಣಸು ಏಲಕ್ಕಿ ಮತ್ತು ಲವಂಗಗಳಕ್ಕೆಲ್ಲ ಏನು ಮಾರ್ಕೆಟ್ ಹುಡ್ಕೊಂತ ಅವಶ್ಯಕತೆ ಇಲ್ಲ ನಮ್ಮಲ್ಲಿ ರೆಗ್ಯುಲರ್ ಆಗಿ ಎಲ್ಲ ಕಡೆ ಹೋಗ್ತದೆ ಮಾರ್ಕೆಟಲ್ಲೂ ಒಳ್ಳೆ ವ್ಯಾಲ್ಯೂ ಇದೆ ಮೊನ್ನೆ ಏನೋ ನಾನೂರ ರೂಪಾಯಿ ಐತೆ ಅಂತ ಕೇಳ್ಬಿಟ್ಟೆ ಬಟ್ ಆಯ್ತು ಅಂತ ಗೊತ್ತಿಲ್ಲ ನಾನ್ನೂರೈವತ್ತು ರೂಪಾಯಿ ಪರ್ ಕೆ ಜಿ ಇಂಥ ಇದೆ ಅಂತ ಅಂದಂಗಾಯಿತು ಬಟ್ ನಾನ್ನೂರೈದು ರೂಪಾಯಿ ಸಿಕ್ಕಿದ್ರೆ ಯಾಕೆನ್ಸ್ಪೆಕ್ಷನ್ ಎರಡು ಕೆ ಜಿ ಬಂದ್ರೂ ಒಂಬೈನೂರು ರೂಪಾಯಿ ಒಂದು ಅಡಿಕೆಗೆ ಸಿಕ್ಕಿದ್ರೆ ನಮ್ಮ ಒಂದು ಅಡಿಕೆ ಮರಕ್ಕೆ ಮೆಣಸಲ್ಲಿ ಸಿಕ್ಕಿದ್ರೆ ಅಡಿಕೆ ಗಿಡನೂ ನಾವು ಈ ಸರಿ ಎಂಟುನೂರಿಂದ ಒಂಬೈನೂರು ರೂಪಾಯಿ ಕೊಟ್ಟಿದ್ದೀವಿ ಸಾವಿರದ ಎಂಟುನೂರು ರೂಪಾಯಿ ಒಂದು ಅಡಿಕೆ ಗಿಡಕ್ಕೆ ನಾವು ಟೋಟಲ್ ಲೆಕ್ಕ ಹಾಕಿ ಅದಕ್ಕಿಂತ ಆದಾಯ ಏನು ಬೇಕಾಗಿಲ್ಲ ನಮಗೆ ಅಲ್ವಾ ಅಂದರೆ ಕರೆಕ್ಟಾಗಿ ಬಂದರೆ ಬಟ್ ಅಷ್ಟು ಆದಾಯ ಮಾಡಬೇಕು ಅಂದರೆ ರೈತ ತುಂಬ ಶ್ರಮದಾನ ಮಾಡಿ ಸ್ವಲ್ಪ ಮಟ್ಟಿಗೆ ಅವನು ಕಷ್ಟಪಡಬೇಕಾಗತ್ತೆ ಸರಿ ಸರ್ ಈಗ ನೋಡೋದಾದ್ರೆ ಬರೀ ಮೆಣಸಾದ್ರೆ ಈಗ ಐವತ್ತು ಗಿಡ ಆಗಿರಲ್ಲ ಖರ್ಚು ಮತ್ತೆ ಆದಾಯ ರಫ ಗಿಡ ಸರ್ ಸರ್ ಖರ್ಚು ಏನು ಬರಲ್ಲ ಅದಕ್ಕೆ ಈಗ ನಾನು ಗ್ರಾಫ್ಟಿಂಗ್ ಇಪ್ಲಿ ಗ್ರಾಫ್ಟಿಂಗ್ ತಂದಿದ್ದೀನಿ ಅದೊಂದು ಗಿಡ ನನಗೆ ಪಾಪ ಅವರು ತಂದ್ಕೊಟ್ರು ರೆಗ್ಯುಲರಾಗಿ ಮೂವತ್ತು ರೂಪಾಯಿನೂ ಆಯ್ತಂತ ಇಪ್ಲಿ ಗ್ರಾಫ್ಟಿಂಗ್ ಗಿಡ ಮೂವತ್ತು ರೂಪಾಯಿ ಇದೆ ಹಾಕ್ಲಿಕ್ಕೆಲ್ಲ ಒಂದು ಐವತ್ತು ರೂಪಾಯಿ ಅಂತ ಲೆಕ್ಕ ಲೆಕ್ಕಾಕೊಂಡ್ರೂ ಅದು ಬಳ್ಳಿ ಕಟ್ಟುವಂಥದ್ದು ಅದು ಮೇಂಟೆನೆನ್ಸ್ ಅಂತ ಎಲ್ಲ ಲೆಕ್ಕ ಹಾಕೊಂಡು ವರ್ಷಕ್ಕೊಂದು ನೂರು ರೂಪಾಯಿ ಅಂತ ಖರ್ಚು ಅಂತ ಲೆಕ್ಕಾಕೊಬೋದು ಅಲ್ವಾ ಅಂದ್ರೆ ನೂರು ರೂಪಾಯಿ ಲೆಕ್ಕ ಹಾಕೊಳ್ಳೋಣ ಅದು ನೂರು ರೂಪಾಯಿ ಅಂದರೆ ಪಕ್ಷ ಕಾಲು ಕೆಜಿ ಅದು ಮೆಣಸಿಕೊಟ್ಟರೆ ಕೆಲಸ ಮುಗಿದೋತಲ್ಲ ಅದ್ರದ್ದು ಆದಾಯ ಪೂರ್ತಿ ಬಂತಲ್ಲ ವರ್ಷಕ್ಕೆ ಎರಡು ಕೆಜಿಗೆ ಅದು ಕೊಟ್ಟಾಗ ಕಾಲು ಕೆಜಿ ಅರ್ಧ ಕೆ ಜಿ ಅಂತ ಹೋದ್ರು ಒಂದೂವರೆ ಕೆ ಜಿ ಬಂತಲ್ಲ ಒಂದೂವರೆ ಕೆಜಿ ಅಂದರೆ ಆರುನೂರು ರೂಪಾಯಿ ನಮ್ಗೆ ಆದಾಯ ತೋರಿಸ್ತದೆ ಅಲ್ಲವಾ ನೂರೈದು ರೂಪಾಯಿ ಖರ್ಚು ಹಾಕೊಳ್ಳೋಣ ಆದಾಯವಾಗೇ ಇದೆ ಅಂತ ನನ್ನ ಆಸೆ ಬಟ್ ಅದನ್ನ ಆದಾಯವಾಗಿ ಮಾಡ್ಕೊಬೇಕು ನಾವು ಅದಕ್ಕಾದಂಥ ವಾತಾವರಣ ಅದಕ್ಕಾಗಿರೋಂಥ ಮಣ್ಣು ಎಲ್ಲ ಸೂಕ್ತವಾದ ವಾತಾವರಣ ಮಾಡ್ಕೊಂಡಿದ್ದೆ ಆದರೆ ಇವು ಎಲ್ಲಾದ್ರಿಂದ ಆದಾಯ ಹೆಚ್ಚೆಚ್ಚು ಆದಾಯ ಬರ್ಲಿಕ್ಕೆ ಶುರುವಾಗುತ್ತೆ ಅದಂಗೆ ಮಾಡ್ಕೊಬೇಕು ಅಂದ್ರೆ ರೈತ ತಾಳ್ಮೆಯಿಂದ ಕನಿಷ್ಠ ಪಕ್ಷ ಅಂದ್ರೆ ಏಳರಿಂದ ಎಂಟರಿಂದ ಹತ್ತು ವರ್ಷದವರೆಗೂ ಶ್ರಮ ಪಡ್ಬೇಕು ಹತ್ತು ವರ್ಷ ಆದ ನಂತರ ಅವನ ರೈತನಿಗೆ ಒಂದು ಸ್ವಲ್ಪ ಮಟ್ಟಿಗೆ ಆದಾಯ ಬರ್ತದೆ ಅಂತ ನನ್ನೊಂದು ಭಾವನೆ ಸರಿ ಸರ್ ಈಗ ಇದುವರೆಗೂ ಸಂಪೂರ್ಣ ಮಾಹಿತಿ ಕೊಟ್ಟ್ರಿ ಅಡಿಕೆನಲ್ಲಿ ಖೋ ಖೋ ಕಾಳುಮೆಣಸು ಏಲಕ್ಕಿ ಹೌದು ಬೆಳೆಗಳಿಗೆ ಎಲ್ಲ ಬೆಳೆಗಳಿಗೆ ಮಾಹಿತಿ ಹೌದು ಈಗ ತಮ್ಮ ಅನುಭವದ ಮೂಲಕ ಮುಖ್ಯವಾಗಿ ಮಲ್ನಾಡಿ ಬೆಳೆಗಳನ್ನ ಹೌದು ಅದನ್ನ ನಿಮ್ಮ ತುಮಕೂರು ಏರಿಯಾದಲ್ಲಿ ಬೆಳಿಬೋದ ಬೈಲ್ಸೀಮೆ ರೈತರಿಗೆ ಏನ್ ಹೇಳಿ ವಾಹಿನಿ ಮೂಲಕ ಏನಂದ್ರೆ ಬೈಲ್ಸೀಮೆವು ಬಯಲುಸೀಮೆದೇ ಬೆಳಿಬೇಕು ಅಂತ ಏನಿಲ್ಲ ಯಾಕಂದ್ರೆ ಮಲೆನಾಡ್ದು ಬೆಳಿಬಹುದು ಮಲ್ನಾಡು ನಮ್ದು ಬೆಳಿಬಹುದು ಅದನ್ನು ಬೆಳೆದು ಬೆಳಿಬಾರ್ದು ಯಾವುದೂ ಎಲ್ಲೂ ಬೆಳಿಬಾರ್ದಂತಿಲ್ಲ ಅದಕ್ಕೆ ಆದಂಥ ಈಗ ನಮ್ಮಲ್ಲಿ ಬೆಳೀತಾ ಇದ್ದಂಥ ಬಯಲು ಬೆಳೀತಾ ಇದ್ದಂಥ ಬೆಳೆಗಳು ಕೆಲವೊಂದೆಲ್ಲ ಬೆಳೀಲಿಕ್ಕೆ ಆಗ್ತಾ ಇಲ್ಲ ಈಗ ಸಿರಿಧನೆಗಳಾಗಿರ್ಬೋದು ಇವೆಲ್ಲವೂ ಆಗಿದ್ದ ಖರ್ಚು ಜಾಸ್ತಿ ಬರ್ತಾಯಿದೆ ಲೇಬರ್ ಸಿಗ್ತಾ ಇಲ್ಲ ಹಾಗಾಗಿ ಖರ್ಚಿಗೆ ಕರ್ ಕಮ್ಮಿ ಖರ್ಚು ಹೆಚ್ಚು ಆದಾಯ ಬರುವಂಥ ಬೆಳೆಗಳನ್ನ ನಮ್ಮ ರೈತರುಗಳು ಅವಲಂಬನೆ ಮಾಡಬೇಕು ಇಲ್ಲಾಂದ್ರೆ ರೈತ ಅನುಕೂಲ ಭಾಳ ಕಷ್ಟಲ್ಲಿದೆ ಈನ ಪರಿಸ್ಥಿತಿ ಒಳಗೆ ಯಾಕೆಂದರೆ ರೈತ ಮಾರೋದೆಲ್ಲೇ ಕಮ್ಮಿ ಇದೆ ರೈತ ಕೊಳ್ಳೋದೆಲ್ಲ ಜಾಸ್ತಿ ಆಗಿದೆ ಇವತ್ತಿನ ಪರಿಸ್ಥಿತಿ ಒಳಗಡೆ ಹಾಗಾಗಿ ರೈತರು ಈಗ ಅಡಿಕೆ ಬೆಳೆ ಒಂದನ್ನೇ ತೋಟದಲ್ಲಿ ಇಕ್ಕೊಂಡು ಅದಕ್ಕೆ ಬೇಸಾಯ ಮಾಡಬಾರ್ದು ಬದಲಿಗೆ ಅಷ್ಟೇ ಬೇಸಾಯ ಶ್ರಮ ಮತ್ತು ಅಷ್ಟೇ ಕೆಲಸದೊಳಗಡೆ ಅದರ ಮಧ್ಯ ಮಧ್ಯದಲ್ಲಿ ಇಂಟು ಕ್ರಾಪ್ನ ಮತ್ತು ಬಹುಬೇಳೆ ಪದ್ಧತಿ ನೀವು ಅಲಸ್ಕೊಂಡು ಅಳವಡಿಸ್ಕೊಂಡಿದ್ದೆ ಆದರೆ ಸ್ವಲ್ಪ ಮಟ್ಟಿಗೆ ಆದಾಯ ಬರ್ತದೆ ನೋಡಿ ಅಡಿಕೆ ಒಳಗಡೆ ಏನು ಆದಾಯ ಬರ್ತದೆ ಸ್ವಲ್ಪ ಕಮ್ಮಿ ಆಗಲಿ ಈಗ ಒಂದು ಲಕ್ಷ ರೂಪಾಯಿ ನೀವು ಅಡಿಕೆ ಕೊಡ್ತಾ ಇದ್ದೀವಿ ಅಂದರೆ ಎಂಬತ್ತು ಸಾವಿರಕ್ಕೆ ಕೊಡಿ ಅದ್ರ ಮೂಲ ಇನ್ನೊಂದು ಕೋಕೋ ಆಗಿರ್ಬೋದು ಆಗಿರ್ಬೋದು ಏಲಕ್ಕಿ ಆಗಿರ್ಬೋದು ಇವನ್ನ ಒಂದಷ್ಟು ನೀವು ಹಾಕೊಂಡಿದ್ದೆ ಆದರೆ ನಿಮಗೆ ಸಣ್ಣ ಖರ್ಚುಗಳಿಗಾಗುತ್ತೆ ನೀವೇ ಸ್ವಂತ ಬೆಳೆದು ತಿಂದಿದ್ದು ಸುಖ ಇದೆಯಲ್ಲ ಅದು ಯಾರು ಎಷ್ಟು ಕೋಟಿ ಕೊಟ್ಟು ಸಿಗ್ದಲೇ ಇರೋಂಥ ಸುಖ ಅದು ನಮಗೆ ಸಿಗ್ತದೆ ಹಾಗಾಗಿ ಸ್ವಲ್ಪ ಈಗ ಒಂದೇ ಬೆಳೆ ನೀವು ಇಕ್ಕೊಂಡು ಒಂದು ಬೆಳೆ ಮೇಲೆ ಡಿಪೆಂಡ್ ಆಗೋ ಬದಲಿಲ್ಲ ನಾನಾ ಬೆಳೆ ಇಕ್ಕೊಳ್ಳಿ ನೋಡಿ ಈಗ ಉದಾಹರಣೆ ಅಡಿಕೆ ಮೇಲೆ ಡಿಪೆಂಡ್ ಆಗಿದ್ದೀರಾ ನಾಳೆ ಅಡಿಕೆ ಏನು ಬೇಕಾದ ಏಕೆಂದ್ರೆ ಸರ್ಕಾರ ದಿನಕ್ಕೊಂದೊಂದು ಹೊಸ ಹೊಸ ರೂಲ್ಸ್ಗಳನ್ನ ಮಾಡ್ತಾ ಇರ್ತದೆ ಸುಂಕಗಳನ್ನ ತೆಗೀತದೆ ಹಾಕ್ತದೆ ಹಿಂಗಾದಾಗ ಆ ಬೆಳೆಗೆ ಏನಾದರೂ ಒಂದು ರೋಗ ಬಂದ ಹಾಳಾಗೋದ್ರೆ ಎಳೆ ಮೇಲೆ ಡಿಪೆಂಡ್ ಆದಾಗ ಸಮಸ್ಯೆ ಆಗುತ್ತೆ ನೀವು ನಾಲ್ಕು ಅಥವಾ ಐದು ಬೆಳೆಗಳ ಮೇಲೆ ಡಿಪೆಂಡ್ ಆದರೆ ಒಂದು ರೋಗ ಬಂದು ಹೋದರೆ ಅಥವಾ ಒಂದು ಖರ್ಚು ಕಮ್ಮಿ ಆದರೆ ಅಥವಾ ಇನ್ನೊಂದು ಏನೋ ಒಂದು ಆದಾಗ ಇನ್ನೆರಡು ಬೆಳೆನಾದರೂ ಅಟ್ಲೀಸ್ಟ್ ನಿಮ್ಮದು ಸಂಸಾರನ ತೊಗುತ್ತೆ ನಿಮ್ಮ ಜೀವನನ ಸಾಕತ್ತೆ ಅನ್ನೋದು ಭಾವನೆ ಆಗಿರೋದ್ರಿಂದ ಹಾಗಾಗಿ ನೀವು ಬಹುಬಳೆ ಪದ್ಧತಿಗಳನ್ನೇ ಅಳವಡಿಸ್ಕೊಬೇಕು ಅದು ಆಕ್ಚುಲಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೀವು ಖರ್ಚನ್ನು ಕಮ್ಮಿ ಮಾಡ್ಕೊಬೇಕು ಯಾವಾಗ ಒಂದೇ ಕೃಷಿ ರೈತ ಆದವನು ಖರ್ಚು ಜಾಸ್ತಿ ಮಾಡಿಬಿಟ್ಟು ಆದಾಯನ ಎಕ್ಸ್ಪೆಕ್ಟ್ ಮಾಡಬಾರ್ದು ಇರೋ ಖರ್ಚನ್ನು ಕೃಷಿ ಒಳಗಡೆ ಖರ್ಚನ್ನು ಕಮ್ಮಿ ಮಾಡಿ ಕೃಷಿಯ ಏನಿದೆ ಅದು ಆಲ್ಮೋಸ್ಟ್ ಆಲ್ ಅದನ್ನು ನೀವು ಕಮ್ಮಿ ಮಾಡ್ತಾ ಹೋಗ್ಬೇಕು ಕೆಲಸನ ನಾವು ಮಾಡ್ಕೊಬೇಕು ಕೃಷಿ ಕೆಲಸ ಏನಿದೆ ಅದನ್ನು ಕನಿಷ್ಠ ಪಕ್ಷ ಅಂದರೆ ಎಂಬತ್ತು ಭಾಗ ನಾವು ಮಾಡ್ಕೊಬೇಕು ಆಮೇಲೆ ಕೃಷಿನ ಹೆಚ್ಚು ಹೆಚ್ಚು ಈ ಥರದ್ದು ಮಾಡ್ಲಿಕ್ಕಾಗಲ್ಲ ಹತ್ತು ಎಕರೆ ಇಪ್ಪತ್ತು ಎಕರೆ ಎಲ್ಲ ಮಾಡಲಿಕ್ಕೆ ಹೋಗ್ಬಾರ್ದು ಕೃಷಿ ಮಾಡಬೇಕಾದ್ರೆ ಐದರಿಂದ ಆರು ಎಕರೆ ಒಳಗಡೆ ಎರಡು ಎಕರೆ ಒಂದು ಎಕರೆ ನಿಮ್ಮ ತೋಟದಲ್ಲಿ ಎಷ್ಟೇ ತೋಟಗಳಿದ್ರೂ ಒಂದೆರಡು ಎಕರೆ ಪಸ್ಟು ಪ್ರಥಮವಾಗಿ ಬದಲಾವಣೆ ಮಾಡ್ತಾ ಹೋಗಿ ಆ ಒಂದೆರಡು ಎಕರೆ ಬದಲಾವಣೆ ಆದ ನಂತರ ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆ ಕೆಲಸ ಮತ್ತು ನಿಮ್ಮದು ಶ್ರಮದಾನ ಎಲ್ಲ ನಾವು ಒಂದು ವರ್ಷ ಜಾಸ್ತಿ ಮಾಡ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಹೆಚ್ಚೆಚ್ಚೆ ಮಾಡ್ತಾ ಹೋಗಿ ಫಸ್ಟ್ ಸ್ಟಾರ್ಟಿಂಗ್ ಒಂದು ಹತ್ತು ಎಕರೆ ಇದೆ ಹತ್ತೆಕ್ರೇನ ಮಾಡ್ತೀನಿ ಅಂದರೆ ಭಾಳ ಸಾಹಸ ಕಷ್ಟ ಆಗುತ್ತೆ ಹಾಗಾಗಿ ಮೊದಲನೇ ಫಸ್ಟು ಒಂದು ವರ್ಷ ನಾವು ಸೆಲೆಕ್ಟ್ ಮಾಡೋದೇ ಒಂದು ಒಂದು ಎಕರೆ ಒಂದು ಎಕರೆ ಆದಮೇಲೆ ಎರಡು ಎಕರೆ ಎರಡು ಎಕರೆ ಆದ್ಮೇಲೆ ಮೂರು ಎಕರೆ ನಿಮ್ಮ ಮನೆಯಲ್ಲಿ ಇದ್ದಾರೆ ನಿಮಗೆ ಸಂಪನ್ಮೂಲ ಇದೆ ಅಂತ ಮಾಡ್ತಾ ಮಾಡ್ತಾ ಹೋಗಿ ಇಲ್ಲ ಅಂದರೆ ಅಷ್ಟಕ್ಕೆ ಆಗಿ ಚೆನ್ನಾಗಿರ್ತದೆ ಆ ಖರ್ಚನ್ನು ಕಮ್ಮಿ ಮಾಡ್ಕೊಳ್ಳಿ ನೀವು ಆರೋಗ್ಯದಿಂದೀರಿ ಯಾಕೆಂದರೆ ಇಲ್ಲಿ ಮೂಲತಃ ಏನಾಗಿದೆ ಅಂದರೆ ನಮ್ಮ ರೈತ ಬೆಳೆದೋನು ಬದುಕ್ತಾ ಇಲ್ಲ ಯಾಕೆಂದ್ರೆ ಅವ್ನಿಗೆ ಪೆಸ್ಟಿಸೈಡ್ ಹೊಡ್ದವನ ಹಾಳಾಗಿದ್ದಾನೆ ತಿಂದೋರು ಮೊದಲಾಗೆ ಬದುಕಿಲ್ಲ ಬೆಳೆದೋನು ತಿಂದೋರು ಇಬ್ಬರು ಬದುಕಿಲ್ಲ ಅಂದಮೇಲೆ ಯಾವ ಪುರುಷಕ್ಕೋಸ್ಕರ ನಾವು ವ್ಯವಸಾಯ ಮಾಡಬೇಕಾಗಿದೆ ಹಾಗಾಗಿ ಇಬ್ರು ಜೊತೆಗೆ ಹೋಗಬೇಕು ಬೆಳೆದೋನು ಬದುಕಬೇಕು ತಿಂದೋ ನಮ್ಗೆ ದುಡ್ಡು ಕೂಡ ನಾವೇ ಮುಖ್ಯ ಅಲ್ವಾ ಅವನು ಬದುಕಬೇಕು ಅಂದಾಗ ಅವನಿಗೆ ಒಳ್ಳೆ ಆರೋಗ್ಯಕರವಾದ ದಷ್ಟಪುಷ್ಟವಾದ ಆಹಾರ ನಾವು ಕೊಡಬೇಕು ಅವ್ನು ನಮಗೆ ಆ ಸೂಕ್ತವಾದ ಬೆಲೆನ ಅವ್ನು ಕೊಡಬೇಕು ಈ ಎರಡೂ ಒಂದು ವೇದಿಕೆಯಾಗಿ ನಾವು ತೊಗೊಂಡು ಹೋಗ್ ಹೋಗೋದೇ ಆದರೆ ರೈತ ನಿಜವಾಗ್ಲೂ ಮುಂದೊಂದು ದಿವಸದಲ್ಲಿ ಒಳ್ಳೆ ಸೂಪರ್ ಮ್ಯಾನ್ ಆಗಿ ಬೆಳೀತಾನೆ ಅನ್ನೋದು ನನ್ನ ಆಸೆ ಸರಿ ಸರ್ ತಮ್ಮ ಅಮೂಲ್ಯ ಸಮಯ ನಮ್ಮ ಮುಂದೆ ಕಳೆದುಬಿಟ್ಟು ನಮಗೆ ಸಂಪೂರ್ಣ ಮಾಹಿತಿನ ಕೊಟ್ಟಿದ್ದೀರಾ ಮುಖ್ಯವಾಗಿ ಮಲೆನಾಡಿನ ಬೆಳೆಗಳನ್ನು ತುಮಕೂರು ಅಂತ ಏರಿಯಾದಲ್ಲಿ ಬೆಳೆದು ತೋರಿಸಿದ್ದೀರಾ ಹೌದು ಇಷ್ಟು ಹೇಳಿದಂಥ ತಮಗೆ ವಾಹಿನಿಯ ಕಡೆಯಿಂದ ಹಾಗೂ ವೀಕ್ಷಕರ ಕಡೆಯಿಂದ ಧನ್ಯವಾದಗಳು ಸರ್ ನಮಸ್ಕಾರ ಇಷ್ಟೋ ತನಕ ನಮಗೆ ಶ್ರೀ ರವೀಶ್ ಎಲ್ ಅವರು ಸಂಪೂರ್ಣವಾಗಿ ಏಲಕ್ಕಿ ಬಗ್ಗೆ ಕಾಳುಮೆಣಸಿನ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದರು ಜೊತೆಗೆ ಕಾಮನಾಗಿ ನಾವು ಎಲ್ಲ ರೈತರ ಹತ್ರ ಕೇಳ್ತೀವಿ ಲಾಸ್ಟಿಗೆ ಸರ್ ನಿಮ್ಮ ಅನುಭವದ ಮುಖ್ಯನ ನೀವು ಬೇರೆ ರೈತರಿಗೆ ಏನಾದ್ರು ಹೇಳೋಂಗಿದ್ರೆ ಹೇಳಿ ಅಂತ ಅವರು ಭಾಳ ಅದ್ಭುತವಾಗಿ ನಿಧಾನವಾಗಿ ಶುರು ಮಾಡಿ ಒಂದರಿಂದ ಶುರು ಮಾಡಿ ನೂರರ ತನಕ ಹೋಗಿ ಅಂತ ಹೇಳಿದ್ರು ಬಹುಶಃ ಈ ಎಲ್ಲ ಎಪಿಸೋಡ್ಗಳು ರೈತರಿಗೆ ಹಲವಾರು ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಕೊಡೋ ಜೊತೆ ಜೊತೆಗೆ ಯಾವ ರೀತಿ ಬೆಳಿಬೇಕು ನಿಧಾನವಾಗಿ ಯಾವ ರೀತಿ ಶುರು ಮಾಡಬೇಕು ಅಂತ ಅಂದ್ಕೊಂಡು ಒಂದೊಳ್ಳೆ ಮಾಹಿತಿಗಳನ್ನ ನೀಡಿದೆ ಅಂತ ಭಾವಿಸ್ತಾ ಇವತ್ತಿನ ಕಂತನ್ನು ಮುಗಿಸ್ತೀವಿ ಮತ್ತೆ ನಾಳೆ ಶ್ರೀ ರವೀಶ್ ಎಲ್ಲವರನ್ನ ಮಾತಾಡಿಸಿ ಇದುವರೆಗೂ ಅವರು ದೊಡಕೆ ತೋಟದಲ್ಲಿದ್ವಿ ಅವರು ತೆಂಗಿನ ತೋಟದಲ್ಲೂ ಕೂಡ ಉಪ ಬೆಳೆಯಾಗಿ ಅಂತರ ಬೆಳೆಯಾಗಿ ಹಲವಾರು ಹಣ್ಣಿನ ಬೆಳೆಗಳನ್ನು ಮಾಡಿದ್ದಾರೆ ಅದ್ರ ಬಗ್ಗೆ ನಾಳಿನ ಕಂತ ಮಾತಾಡೋಣ ಸದ್ಯಕ್ಕೆ ಇವತ್ತಿನ ಕಂತನ್ನು ಮುಗಿಸೋಣ ನಮಸ್ಕಾರ ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ పరివర్తనే